ವಿಶೇಷಾಧಿಕಾರಿಯವರಿಗೂ ಹಾಗೂ ಗಣತವೆತ್ತ ಜಿಲ್ಲಾಧಿಕಾರಿಯವರಿಗೂ ಗೌರವಪೂರ್ಣ ವಂದನೆಯನ್ನು ಸಲ್ಲಿಸ್ತಾ ನಾನು ಪ್ರಕಾಶ್ ಚಂದ್ರಶೆಟ್ಟಿ ಅಂತ ಇಂದಿನ ನಿರ್ದೇಶಕ ಮತ್ತು ವರ್ಷಕ್ಕೆ ಸುಮಾರು 800 ಟನ್ ಕಬ್ಬನ್ನು ಕೊಟ್ಟವರು, ಜೊತೆಯಲ್ಲಿ 87ನೇ ಇಸುವಿಂದ ಸುಮಾರು 25 ವರ್ಷಗಳ ಕಾಲ ಈ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡಿದರು. ದಯಮಾಡಿ ನನ್ನ ಕೆಲವು ವಿಚಾರಗಳು ನಿಮಗೆ ಪ್ರಸ್ತಾಪ ಆಗಿದೆ, ನೇರವಾಗಿ ಬಹುಶಃ ಆ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕೆ ಸಮಯವನ್ನು ತಗೊಳ್ಬೇಕು. ಆದರೆ ಬಹಳ ಮುಖ್ಯವಾಗಿ ನಾವು ಪೊಲೀಸ್ ತನಿಖೆ ಆಗಬೇಕು ಅಂತೇಳಿ ನಿರ್ಣಯಗಳನ್ನು ಮಂಡನೆ ಮಾಡಿದ್ದೇವೆ. ಇದು ಅದರಲ್ಲಿ ಪ್ರಸ್ತಾವ ಆಗಿದೆ, ಬಿಟ್ಟರೆ ನಿರ್ಣಯದಲ್ಲಿ ದಾಖಲಾಗಿದೆ. ಬಹುಶಃ ಅದನ್ನು ರೆಟಿಫೈ ಮಾಡಬೇಕು. ಮತ್ತು ನಾವು ಮಹಾಸಭೆ ನಿರ್ಣಯ ಅದೊಂದು ಸ್ಟೋರಿಯಾಗಿ ಬಂದಿದೆ, ಕೆಲವು ನಿರ್ಣಯಗಳು ಅದರಲ್ಲಿ ಪಾಸ್ ಆಗಿಲ್ಲ, ಅದು ಸರ್ಕಾರಿ ಇಲಾಖೆಯಿಂದ ಮಾಡೋದು ಅಂತ ಹೇಳಿ ದಾಖಲೆ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅಂದಾಜು ಆಯವ್ಯ ಪೆಟ್ಟಿಯಲ್ಲಿ ನಾವು ಸುಮಾರು 13 ಕೋಟಿ, ಏನು ಇವರು ಜಿ ಎಸ್ ಟಿ ಮಾತ್ರ 3 ಕೋಟಿ ಹೇಳಿದ್ದಾರೆ, ನಮ್ಮ ಲೆಕ್ಕಾಚಾರದಲ್ಲಿ ಅಥವಾ ನಮ್ಮಲ್ಲಿ ಒಂದು ಸರ್ಕಾರಿ ದಾಖಲೆ ಪ್ರಕಾರ 10,051 ಮೆಟ್ರಿಕ್ ಟನ್, ಸುಮಾರು 10,050 ಕೆಜಿ ವ್ಯತ್ಯಾಸಗಳು ಬಂದಿದೆ. ಅದನ್ನೂ ಕೂಡ ಬರತಕ್ಕಂಥದ್ದು ಅಂತ ಹೇಳಿ ಬಜೆಟ್ನಲ್ಲಿ ತೋರಿಸ್ಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ ಮಾತ್ರ ಇದ್ದಂಥ ಬಹುಸಂಖ್ಯಾತ ಸದಸ್ಯರ ನಿರ್ಣಯವನ್ನು ಬೆಂಬಲಿಸ್ತೇವೆ. ಬಹುಶಃ ಅದನ್ನು ನಾವು ರೆಟಿಫೈ ಮಾಡಬೇಕು ಅಂತ ಹೇಳುವಂಥದ್ದನ್ನು ಕೇಳ್ತೇವೆ. ಅದ್ರ ಜೊತೆಯಲ್ಲಿ ಅದನ್ನು ನಾವು ಒತ್ತಾಯ ಮಾತನ್ನು ಒತ್ತಾಯ ಮಾಡ್ತೇವೆ ಮೇಡಮ್. ಅದ್ರ ಜೊತೆಯಲ್ಲಿ ಕ್ರಮಗಳ ಬಗ್ಗೆ, ಕ್ರಮಗಳು ನಾವೇನು ನಿರ್ಣಯ ತಗೊಂಡಿದ್ದೇವೆ ಅದರ ಮೇಲೆ ಅನುಪಾಲನವಾದ ವರದಿ ಮಹಾಸಭೆಯಲ್ಲಿ ನಿರ್ಣಯ ಆಗಿದೆ, ನಿಯಮಾನುಸಾರದಲ್ಲಿ ಏನು ಕ್ರಮ ಆಗಿದೆ ಅಂತ ಹೇಳುವಂಥದ್ದು ಕೂಡ ಬರಬೇಕಾಗ್ತದೆ. ಆದರೆ ಬಹಳ ಮುಖ್ಯವಾಗಿ ಇಲ್ಲಿ ಏನು ಜಿ ಎಸ್ ಟಿ ಬಗ್ಗೆ, ಕಾರ್ಖಾನೆಯಲ್ಲಿರುವ ದಾಖಲೆಗಳ ಬಗ್ಗೆ, ಏನು 1,75,00,000 ಕಾನೂನು ಕ್ರಮ ಅಂತಿದೆ, ಬರೀ ಲೀಗಲ್ ನೋಟಿಸ್ ಆಗಿದೆ ಬಿಟ್ಟರೆ ಈ 1 ವರ್ಷದಿಂದ ನಾವು ಹೇಳ್ತಾ ಇದ್ದೇವೆ ಮೇಡಮ್, ಈವರೆಗೂ ಕೂಡ ಲೀಗಲ್ ನೋಟಿಸಲ್ಲೇ ಅದು ಮುಗಿದಿದೆ ಬಿಟ್ಟರೆ ಯಾವ ಆ್ಯಕ್ಷನ್ನು ಕೂಡ ಅದಕ್ಕೆ ಕ್ರಮಗಳು, ಕೇಸ್ ದಾಖಲು ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಎಲ್ಲಿಯೂ ಕೂಡ ಆಗಿಲ್ಲ. ಈಗ ಅವರು ಒಪ್ಕೊಂಡ ಆ ಕಾಲದ ಮ್ಯಾನೇಜ್ಮೆಂಟ್ ಒಪ್ಕೊಂಡ ಪ್ರಕಾರ ಇಷ್ಟು ಬಾಕಿ ಇದೆ ಅಂತ ಹೇಳಿದ್ದಾರೆ, ಲೀಗಲ್ ನೋಟಿಸ್ ಅಂತೆ ನಿಂತಿದೆ. ಬಹುಶಃ ಅದಕ್ಕೂ ಕೂಡ ಅದು ಅನುಪಾಲ ವರದಿಯಲ್ಲೂ ಕೂಡ ಬಂದಿಲ್ಲ. ಬಹುಶಃ ನಾವು ನಿಮ್ಮಿಬ್ಬರ ಹತ್ರ ಕೇಳುವ ಪರಿಸ್ಥಿತಿಯಲ್ಲೂ ನಾವು ಇಲ್ಲ. ಆದರೂ ಕೂಡ ಯಾವುದೇ ಆ್ಯಕ್ಷನ್ಗಳನ್ನು ತಗೊಂಡಿಲ್ಲ, ಅವರೇ ಹೇಳಿದ ಪ್ರಕಾರ ಅಷ್ಟಿದೆ. ಬಹುಶಃ ಇದೆಲ್ಲ ರೆಟಿಫಿಕೇಶನ್ನು ಮತ್ತೆ ಮುಂದಿನ ಕ್ರಮ ಆಗಬೇಕು ಅಂತೇಳಿ ನಾನು ಬಯಸ್ತೇನೆ. ಮತ್ತೆ ಎಲ್ಲ ವಿಚಾರಗಳು ಒಡೆಯುವ ವರದಿಯಲ್ಲಿ ಪುನಃ ಇರೋದ್ರಿಂದ ಅದು ಬಹಳ ನಮಗೆ ತಲೆನೋವಾಗ್ತದೆ, ಮತ್ತು ನಿಮಗೆ ಹೊಸದಾಗಿ ಬಂದಂಥ ಇಬ್ಬರು ಅಧಿಕಾರಿಗಳು ಎಷ್ಟು ಅಷ್ಟು ಒತ್ತಡ ಆಗ್ಬೋದು ಗೊತ್ತಿಲ್ಲ. ನಾವು ಏನು ಹೇಳ್ತೀವಿ ನಮಗೆ ನೆನಪು ಹೋಗ್ತದೆ. ದಯಮಾಡಿ ಮುಂದೆ ಒಡೆಯುವ ವರದಿಯಲ್ಲಿ ನಾನು ಕೆಲವು ವಿಚಾರಗಳನ್ನು ತಗೊಳ್ತೇನೆ. ನಿಯಮಗಳಲ್ಲಿ ಅವಕಾಶ ಇದ್ದರೆ ಇದನ್ನು ನನಗೂ ಕೂಡ ಅದನ್ನು ಸರಿಯಾದ ತಿಳುವಳಿಕೆ ಇಲ್ಲ, ರೆಟಿಫೈ ಮಾಡಿ ಕ್ರಮ ಕೈಗೊಳ್ಬೇಕು ಅಂತೇಳಿ ನಾನು ಆಗ್ರಹಿಸ್ತೇನೆ. ಸಭೆಯಲ್ಲಿ ನಾನು ಮುಕ್ಕಾಲು ಗಂಟೆ ಮಾತಾಡಬೇಕು, ಎಲ್ಲಿಯೂ ಕೂಡ ನನ್ನ ಹೆಸರನ್ನು ಅಲ್ಲಿ ಪ್ರಸ್ತಾಪನೆ ಮಾಡಲಿಲ್ಲ. ಬಹಳ ದೇಶದ ಯಾಕಂತೇಳಿದ್ರೆ ನಾನು ಬಹಳ ಮುಖ್ಯವಾದ ದಾಖಲಾತಿಗಳನ್ನು ಕೊಟ್ಟಿದ್ದೆ, ಅದನ್ನು ಮಳೆ ಮಾಡುವ ನಿಟ್ಟಿನಲ್ಲಿ ಬಹುಶಃ ನನ್ನ ಏನು ಅನಿಸಿಕೆ ಇದೆ ಅದನ್ನೊಂದು ಕ್ಯಾನ್ಸಲ್. ಆದ್ದರಿಂದ ಆ ಲೋಪದೋಷಗಳನ್ನು ಸರಿ ಮಾಡಿಸ್ಬೇಕು. ಯಾಕಂತೇಳಿದ್ರೆ ನಾನು ಮಾಡಿದ ಆಪಾದನೆ ಇಷ್ಟೇ, ಕಾರ್ಖಾನೆಯವರು 1,174 ಟನ್ ನಾನು ಅವ್ರು ಲಿಫ್ಟ್ ಮಾಡಿ ಸೇಲ್ ಮಾಡಿದ್ದೀರಿ ಅಂತ ಹೇಳಿದ್ದಾರೆ. ನಾನು ದಾಖಲಾತಿ ಸಹಿತ ಯಾರು ಸರ್ಕಾರಿ ಕಾರ್ಖಾನೆಯವರೇ ಜಿ ಎಸ್ ಟಿಯಲ್ಲಿ ಅಪ್ಲೋಡ್ ಮಾಡಿದ 85 ಲೀಟರ್ಗಳ ಕ್ರೋಢೀಕರಿಸಿ 2,224 ಟನ್ನು ಮಾರಾಟವಾಗಿದೆ. ಹೆಚ್ಚು ಕಡಿಮೆ 14 ಕೋಟಿ ರೂಪಾಯಿ ಹೆಚ್ಚಿಗೆ ಇಲ್ಲಿ ಅವ್ಯವಹಾರ ಆಗಿದೆ ಅಂತ ನಾನು ಹೇಳಿದ್ದೇನೆ. ದಾಖಲಾತಿ ಮಾಡಬೇಕಂತ ಹೇಳಿದ್ದೆ. ಮತ್ತು ಎಲ್ಲ ಕಡೆಯಲ್ಲಿ ಇಲಾಖಾ ತನಿಖೆ ಮಾಡಬೇಕು ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ಬಹುಶಃ ಎಲ್ಲ ಸರ್ವಾನುಮತದಿಂದ ಪೊಲೀಸ್ ಮೂಲಕ ತನಿಖೆ ಮಾಡೋದಂತ ನಿರ್ಣಯ ಆಗಿದೆ. ಬಹುಶಃ ತಾವು ಅಗತ್ಯ ಪಟ್ಟು ತಾವು ಇತ್ತೀಚಿನಲ್ಲಿ ಆ ಕಳೆದ ಬಾರಿಯ ಸಭೆಯ ಸಂಪೂರ್ಣ ವಿಡಿಯೋ ಚಿತ್ರೀಕರಣ ನಮ್ಮಲ್ಲಿದೆ, ನಾವು ನೀವು ಮುಟ್ಟಿಸ್ತೇವೆ. ಆದ್ದರಿಂದ ಸತ್ಯಾಸತ್ಯತೆಯನ್ನು ತಿಳಿದು ಆ ವರದಿಯನ್ನು, ಆ ವರದಿಯ ಲೋಪವನ್ನು ಸರಿ ಮಾಡಿ ಮುಂದಿನ ದಿನಗಳಲ್ಲಿ ನಮಗೆ ಒದಗಿಸಬೇಕು ಅಂತ ಹೇಳಿ ಕೇಳಿಕೊಂಡು ಯಾವುದೇ ಅಪಸ್ವಾರ ಇಲ್ಲದೆ ಎಲ್ಲ ರೀತಿಯಲ್ಲಿ ಪೊಲೀಸ್ ಕಂಪ್ಲೇಂಟನ್ನು ಆಡಳಿತ ಮಾಡಿ ಸದಸ್ಯರ ಪರವಾಗಿ ಕೊಡತಕ್ಕದ್ದು ಅಂತ ಹೇಳ್ತಕ್ಕಂಥ ಅಧ್ಯಕ್ಷರ ಸಾಮಾನ್ಯ ಕೊಟ್ಟ ಮೇಲೆ ಹೇಳಿದಂಥದ್ದು.
ಅದು ವಿಡಿಯೋ ರೆಕಾರ್ಡ್ ಇದೆ. ಎಲ್ಲಕ್ಕಿಂತ ಮತ್ತು ಈ ಸಭೆ ಮುಂದುವರಿಯುವಾಗ ಕಳೆದ ಬಾರಿ ಸಭೆಯ ನಿರ್ಣಯವನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಮುಂದುವರೆದ್ರು. ಕೋಶ ಒಳ್ಳೇದು ಅನ್ಸುತ್ತೆ, ಯಾಕಂದ್ರೆ ಕಾನ್ಫಿಡೆನ್ಸ್ ಬರ್ತದೆ. ಯಾವುದೋ ಒಂದು ಆಡಳಿತ ಕಾರ್ಖಾನೆಗೆ ಮಾಸಾಗಿ ಇಷ್ಟನ ಬರ್ತಾರೆ ಅಂದ್ರೆ ಏನು ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ, ಅದು ಸರಿಯಾಗಬೇಕಂತ ಉದ್ದೇಶ. ಆದ್ರೆ ಅಲ್ಲಿ ಅವ್ರು ಹೇಳಿದಾಗ ಮುಕ್ಕಾಲು ಗಂಟೆ ಮಾತಾಡಿದವರ ವಿಷಯಗಳ ಪ್ರಸ್ತಾವನೆ ಇರುವುದಿಲ್ಲ, ದಾಖಲೆಗಳ ಕುರಿತು ಮಾತಾಡ್ತಾರೆ, ಅದ್ರ ಪ್ರಸ್ತಾವನೆ ಇರುವುದಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಂತಕ್ಕಂಥ ಶಬ್ದವನ್ನು ತೆಗೆದು ಹಾಕಿ ಇಲಾಖೆ ತನಿಖೆ ಅಂತ ಇವರು ಹೇಳ ಅದಕ್ಕೆ ಬಹಳ ಸ್ಪಷ್ಟವಾಗಿ ಇಲಾಖೆ ತನಿಖೆ ಮಾಡ್ತೇವೆ ಅಂತ ಹೇಳಿದಾಗ ನಾನೇ ಉತ್ತರ ಕೊಟ್ಟಿದ್ದೆ. ಯಾವುದೇ ಕಾರಣಕ್ಕೂ ಸಹಕಾರಿ ಇಲಾಖೆ ತನಿಖೆ ನನಗೆ ನಂಬಿಕೆ ಎಲ್ಲ ಮಾಡುವ ಅಗತ್ಯವಿಲ್ಲ ಅಂತ ಬಹಳ ಸ್ಪಷ್ಟ ಹೇಳ್ತೇವೆ. ಪೊಲೀಸ್ ತನಿಖೆ ಆಗಬೇಕು ಅಂತ ಅದಕ್ಕೆ ಕೊಡ್ಲಿಲ್ಲ, ಮನೆ ಮಾಡ್ತಿದ್ದಾರೆ. ಮೊದಲು ಅದ್ರ ಬಗ್ಗೆ ನಿರ್ಣಯ ಆಗ ದಾಖಲೆ ತಿರುಚಿದ್ದು ಯಾರು ಹೇಳ್ತೇವೆ, ದಾಖಲೆ ತಿರುಚಿದವರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತಕ್ಕಂತ ಕೆಲಸ ರೆಸ್ಪೆಕ್ಟ್ ಆಫ್ ಅಧಿಕಾರಿ ಇರ್ಬೋದು ಬೋರ್ಡ್ ಮೇಲೆ ಎಲ್ಲ ನಂಗೆ ಗೊತ್ತಿಲ್ಲ. ಅವ್ರ ಮೇಲೆ ನಿರ್ಣಯ ಆದ್ಮೇಲೆ ನಾವು ತಡೆಯಕ್ಕೆ ಹೋಗುದು ಒಳ್ಳೇದು ಅಂತ ನನ್ನ ಭಾವ ಏನ್ ಹೇಳ್ತೇನೆ. ವರ್ಷದ ನಿರ್ಣಯವನ್ನು ನಾವು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇಲ್ಲ, ಯಾಕಂದ್ರೆ ದಾಖಲಾಗಿ ಹೋಗಿದೆ. ಈಗ ಏನು ಚರ್ಚೆ ಆಯಿತು ಅದನ್ನು ಈ ವರ್ಷದ ನಡವಳಿಯಲ್ಲಿ ನಾವು ಸೇರಿಸ್ಕೊಳ್ಬೋದು. ಈಗ ಅದನ್ನು ನಾವು ಏನು ಚರ್ಚೆ ಆಗಿದೆ ಅದರಲ್ಲಿ ಏನು ಲೋಪದೋಷಗಳಾಗಿದೆ ಪರಿಶೀಲಿಸಿ ಅದನ್ನು ಈ ವರ್ಷದ ಇದರಲ್ಲಿ ದಾಖಲು ಮಾಡ್ತೀವಿ. ಈಗಾಗಲೇ ಹೇಳಿದ್ದೀನಿ ಮತ್ತೆ ಈಗಾಗಲೇ ಸಹಕಾರ ಇಲ್ಲಿ ದಾಖಲಾಗಿದೆ ಸಹಕಾರ ಇಲಾಖೆಯ ತನಿಖೆ ಅಂತ. ಬಟ್ ಅದು ಗೊತ್ತಿಲ್ಲ ನನಗೆ, ಕಳೆದ ಹಿಂದಿನ ಸಭೆಯಲ್ಲಿ ಪೊಲೀಸ್ ಇಲಾಖೆ ಬಟ್ ಪೊಲೀಸ್ ಇಲಾಖೆಯಿಂದ ತನಿಖೆ ಆಗಿದೆ ಇದರ ಬಗ್ಗೆ. ಆ ತನಿಖೆ ಆಗಿದ್ದು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಿದೆ, ಪ್ರತ್ಯೇಕವಾಗಿ ಒಂದು ತನಿಖೆ ಆಗ್ಬಿಟ್ಟು ಅದು ವರದಿ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಅಲ್ಲಿ ಸೂಕ್ತ ತೀರ್ಮಾನವನ್ನು ಅದಕ್ಕೆ ತಗೊಳ್ಬೇಕಾಗುತ್ತೆ. ಇದು ಕೆಲವರು ಎಫ್ ಐ ಆರ್ ದಾಖಲಿಸಿರೋ ಬಗ್ಗೆ ತನಿಖೆ ಆಗಿದೆ ಇದರ ಬಗ್ಗೆ. ಅಲ್ಲ ಅವ್ರು ಮಾಡಿದ್ದಲ್ಲ, ಒಂದು ಪೊಲೀಸ್ ಇಲಾಖೆ ತನಿಖೆ ಆಗಿದೆ ಇದ್ರ ಬಗ್ಗೆ ಪೊಲೀಸ್ ಅಂದ್ರೆ ಅವ್ರು ನಮ್ ಜವಾಬ್ದಾರಿ ಅಲ್ಲ ಅಂತ ಹೇಳಿದ್ರು. ನಾವು ಯಾವ್ದೇ ಫ್ರಾಡ್ ಮಾಡಿಲ್ಲ, ಸರಿ ಓಕೆ, ಸ್ಪಾಟ್ ಮಾಡಿದ್ದ ಫ್ರಾಡ್ ಯಾರು ಮಾಡಿದ್ದಾರೆ ಅವ್ರ ಮೇಲೆ ಪೊಲೀಸ್ ತನಿಖೆ ಮಾಡಿ ಅಂತಕ್ಕಂಥ ನಿರ್ಣಯವನ್ನ ಸಭೆ ತಗೊಂಡ್ರು. ಅವ್ರು ಅದು ದೂರು ದಾಖಲಿಸ್ತಿಲ್ಲ, ಅವರು ಈ ಉಳಿದ ಎಲ್ಲ ಎಫ್ಐಆರ್ಗಳು ಬೇರೆ 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 ಸಂಘ ಸಂಸ್ಥೆಗಳು ರೈತ ಸಂಘ ಅಥವಾ ಇನ್ನಿತರರು ಕೊಟ್ಟಂತ ದೂರುಗಳು ಬಂತು. ಆಡಳಿತ ಮಂಡಳಿ ಕೊಟ್ಟದ್ದಲ್ಲ, ಆಡಳಿತ ಮಂಡಳಿ ಗುರುತರವಾಗಿ ಮಾಡಿದ್ದು ಕ್ರಿಮಿನಲ್ ಅಫೆನ್ಸ್. ದಾಖಲೆಗಳನ್ನು ತಿಚ್ಚಿದ್ದಾರೆ, ನೀವು ಅದನ್ನು ನೋಡಿ ಓಕೆ, ತಿದ್ದು ಅಧಿಕಾರ ನಿಮಗೆ ಇಲ್ಲ ಅಂತೇಳಿ ತಿದ್ದಿದ್ದಾರೆ. ಅದಕ್ಕೆ ದಾಖಲೆಗಳಿದೆ, ವಿಡಿಯೋ ದಾಖಲೆಗಳಿದೆ. ಈಗ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ಬೇರೆ ಬೇರೆ ಎಫ್ಐಆರ್ಗಳು ಇದ್ರೂ ಕೂಡ ವಿಷಯ ಒಂದೇ, ತನಿಖೆ ಆಗಿರೋದು ತನಿಖೆ ಆಗಿರೋ ವಿಷಯ ಒಂದೇ. ಅದೇ ವಿಷಯಕ್ಕೆ ಸಂಬಂಧಪಟ್ಟಾಗೆ ಏನು ಕಾರ್ಖಾನೆಯ ವಸ್ತುಗಳನ್ನು ಯಂತ್ರೋಪಕರಣಗಳನ್ನು ಮಾರಾಟ ಮಾಡಿರೋ ಬಗ್ಗೆ, ಅದರಿಂದಾಗಿ ಈಗಾಗಲೇ ಪೊಲೀಸ್ ತನಿಖೆ ಆಗಿರೋದ್ರಿಂದಾಗಿ ಅದರಲ್ಲಿ ಸರ್ಕಾರ ತೀರ್ಮಾನ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅದು ಅದರಿಂದಾಗಿ ಅದನ್ನು ಸರ್ಕಾರಕ್ಕೆ ಇನ್ನೊಂದ್ಸಲ ನಾವು ಪತ್ರ ಜನರಲ್ ಬಾಡಿಯಲ್ಲಿ ಸರ್ವ ಸದಸ್ಯರ ಸಲಹೆ ಉಲ್ಲೇಖ ಮಾಡದೆ ದಾಖಲೆಗಳನ್ನು ಬಿಚ್ಚುವುದು ಪ್ರತ್ಯೇಕ ಅಪರಾಧ ಅಲ್ವಾ? ಖಂಡಿತ. ಈಗ ನೀವು ಹೇಳಿದ್ರೆ ಎಲ್ಲ ಸರಿ, ಪೂರ್ಣ ನ್ಯಾಯ ಸಿಗ್ತದೆ ಈ ಕಾರ್ಖಾನೆಯ ಸದಸ್ಯರಿಗೆ. ಆದ್ರೆ ಸರ್ವ ಸದಸ್ಯರ ಸಲಹೆ ಸುಮಾರು 500 ಹೆಚ್ಚು ಜನ ಸೇರಿದಂತ ಅಂದಿನ ಸಭೆಯಲ್ಲಿ 3 ಗಂಟೆಗಳ ಹೊತ್ತು ಚರ್ಚೆ ನಡೆಸಿ ಮಾಡಿದಂತ ನಿರ್ಣಯಕ್ಕೆ ಈ ಇದರಲ್ಲಿ ಕೊಡದೆ ಇವತ್ತು ಈ ರೀತಿ ಬರೀತಾರೆ ಅಂತ ಹೇಳಿದ್ರೆ ಇದು ಕ್ರಿಮಿನಲ್ ಅಫೆನ್ಸ್ ಹೌದಾ? ಅಲ್ಲ ಅದನ್ನ ನಾನು ಆಗ್ಲಿ ಮೊದಲಿಗೆ ಹೇಳಿದ್ದೇನೆ, ನಾನು ಪರಿಶೀಲನೆ ಇಲ್ಲ, ಡ್ರಾಪ್ ಮಾಡೋದಿಲ್ಲ, ಪರಿಶೀಲನೆ. ಮತ್ತೆ ಕಳೆದ ವರ್ಷ ಸಾಕಷ್ಟು ಚರ್ಚೆ ಆಗಿದೆ ಇದರ ಬಗ್ಗೆ, ನಾನು ಪುನಃ ವಿಚಾರದ ಬಗ್ಗೆ ಚರ್ಚೆ ತಗೊಂಡು ಸಮಯವನ್ನು ಮಾಡೋದಿಲ್ಲ. ಬಹಳ ಮುಖ್ಯವಾಗಿ ಈ ತೂಕದ ವ್ಯವಸ್ಥೆ ಬಗ್ಗೆ ನಾವು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಆಮೇಲೆ ಈ 21-22 ಸಾಲಿನಲ್ಲಿ ಆ ಒಡಿಟಲ್ಲಿ ಕಾಣಿಸ್ತಾ 29 ಪೇಜಲ್ಲಿ ಕಾಣಿಸಿದೆ ಆಡಳಿತ ಮಂಡಳಿ ಸಭೆ ಎಷ್ಟಾಗಿದೆ ಮತ್ತು ಅವ್ರು ಬರೆದಿದ್ದಾರೆ ಅದು ಕಾಯ್ದೆಗೆ ಅನುಗುಣವಾಗಿ ಇಲ್ಲ ಅಂತ ಹೇಳಿ ಬರೆದಿದ್ದಾರೆ, ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಕಾರ್ಖಾನೆಯಿಂದ. ಎರಡೂ ಸಭೆಗಳು ಕೋರ ಮಾಡದೆ ಸಭೆ ನಡೆಸಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕೋಶ ಆ ಸಭೆಯ ನಿರ್ಣಯ ಪಾಲನೆ ಆಗಿದೆಯಾ ಇಲ್ಲವೋ ಅಂತ ಹೇಳುವಂಥದ್ದು ಕೂಡ ನಮಗೆ ಸ್ಪಷ್ಟತೆ ಇಲ್ಲ. ಅದ್ರ ಜೊತೆಯಲ್ಲಿ ನಮ್ಗೆ ಬಹಳ ಬೇಸರದಿರ್ತಾರೆ ಮೇಡಮ್, ಇಲ್ಲಿ ಇಲ್ಲಿಯ ಸಿ ಒ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ನಮ್ಮ ಜಿಲ್ಲೆಯ ಸಹಕಾರಿ ಇಲಾಖೆ ಡಿ ಆರ್ ಆಗಿರೋರು. ಬಹುಶಃ ನಾವೆಲ್ಲ ಹಲವು ಒಂದು 30-40 ವರ್ಷದ ಹಿಂದೆ ಸಹಕಾರಿ ವ್ಯವಸ್ಥೆಯಲ್ಲಿರೋರು. ಬಹುಶಃ ಇವರೇ ಈ ಸಭೆಗಳಿಂದಾಗುವಾಗ ನಮಗೆ ಇಡೀ ಸಹಕಾರಿ ವ್ಯವಸ್ಥೆಗೆ ಒಂದು ಅಪಮಾನ ಮತ್ತು ಒಂದು ಕ್ರಮ ಆಗಬೇಕು ಅಂತೇಳಿ ನಾವು ಭಾವಿಸ್ತೇವೆ. ಯಾಕಂದರೆ ಸಹಕಾರಿ ವ್ಯವಸ್ಥೆ ಚಳವಳಿ ಮುಂದುವರಿಯಲಿದ್ದರೆ ಡಿ ಆರ್ ಅಂತ ಒಂದು ಸಭೆ ಒಂದು ಬೋರ್ಡ್
ಯಾವುದು ಅದು ಕ್ರಮ ಅಂತ ಹೇಳಿ ಒಡೆಯಲ್ಲಿ ಬರುವಾಗ ಏನಾದರೂ ಒಂದು ಕ್ರಮ ಆಗಬೇಕು. ಬಹುಶಃ ಅದಕ್ಕೆ ನಾನು ಪ್ರಶ್ನೆಯನ್ನು ಕೂಡ ಕೇಳಿದ್ದೇನೆ, ನಾನು ಒಮ್ಮೆಗೆ ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ. ಅದೊಂದು ವಿಚಾರ ಬಂದಿದೆ, ಅದು ಆ ನಿರ್ಣಯ ಆ ಸಭೆಯ ನಿರ್ಣಯಗಳು ಏನಂತ ನಮ್ಗೆ ಗೊತ್ತಿಲ್ಲ. ಅದು ಆ ನಿರ್ಣಯಗಳನ್ನು ಪಾಸ್ ಮಾಡಿದ್ದೇವೆ ಅಂತ ಹೇಳೋದು ನಮ್ಗೆ ಮಾಹಿತಿ ಇಲ್ಲ. ಏನಿದ್ರು ಕೂಡ ಇಲ್ಲೀಗಲ್ ಬೋರ್ಡ್ ಮಾಡದಂತಹ ಒಂದು ಅದರ ನಿರ್ಣಯಗಳು ಖಂಡಿತವಾಗಿ ಜಾತಿ ಬಂದರೆ ಅದು ಕಾನೂನು ಬಾಹಿರ ಆಗ್ತದೆ. ಬಹುಶಃ ಏನೇನು ನಿರ್ಣಯ ತಗೊಂಡ್ರು ಗೊತ್ತಿಲ್ಲ. ಬಹುಶಃ ಅದಕ್ಕೂ ಕೂಡ ಕ್ರಮ ಅಂತ ಹೇಳಿ ಅಡಿಕಲ್ಲಿ ಬರ್ತಿದ್ದಾರೆ, ಕ್ರಮ ಆಗಬೇಕಾಗ್ತದೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಆ ಏನು ರಾಯಲ್ ಟ್ರೇಡರ್ಸ್ ಅವರಿಂದ ವಸೂಲಾಗಬೇಕು ಅಂತ ಹೇಳುವಂಥದ್ದನ್ನು ಲೀಗಲ್ ನೋಟಿಸು ಕೊಟ್ಟಿದ್ದಾರೆ. ಆ ಲೀಗಲ್ ನೋಟಿಸ್ಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಕೆಜಿ ಲೆಕ್ಕದಲ್ಲಿ ತಗೊಂಡಿದ್ದಲ್ಲ, ನಾನು ಲಂಸಮ್ಮಲ್ಲಿ ತಗೊಂಡಿದ್ದು ಅಂತ ಹೇಳುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅವರು ಉತ್ತರ ಪ್ರತಿ ಕೂಡ ಕೊಟ್ಟಿದ್ದಾರೆ ನನಗೆ ಕಾರ್ಖಾನೆಯಿಂದ, ಬಹಳ ಸ್ಪಷ್ಟವಾಗಿ ಬಂದಿದೆ. ಬಹುಶಃ ಅವರು ಉತ್ತರವನ್ನು ಇವರು ಡಿನೈ ಮಾಡಲಿಲ್ಲ, ಕೋರ್ಟಿಗೆ ಹೋಗಲಿಲ್ಲ. ಈವರೆಗೆ 2 ಮಾಸವೇ ಆಯಿತು, ಅನೇಕ ಚರ್ಚೆಗಳಾಯಿತು, ಅವರು ಕೊಟ್ಟ ಉತ್ತರವನ್ನು ಡಿನೈ ಮಾಡಲಿಲ್ಲ. ಅದ್ರ ಜೊತೆಯಲ್ಲಿ ಒಂದು ಆ ಬಗ್ಗೆ ದಾಖಲೆಗಳನ್ನು ಕೂಡ ಕೊಟ್ಟಿದ್ದಾರೆ. ಯಾರು? ರಾಯಲ್ ಟ್ರೇಡರ್ಸ್ನವರು. ನಮ್ಮ ಸಕ್ಕರೆ ಕಾರ್ಖಾನೆ ರೆಟ್ರೈಡರ್ನಲ್ಲಿ ಕೊಟ್ಟಂತಹ ಒಂದು ದಾಖಲೆ, ದ ಟೂ ಹೋಮ್ಸ್ ಓವರ್ ವೆಹಿಕಲ್ಸ್ ಅಂಡ್ ದಿಸ್ ಇಸ್ ಸರ್ಟಿಫೈಡ್. ಯಾರು? ನಮ್ಮ ಎಂಡಿ ಕೊಟ್ಟಿದ್ದು, ಸಕ್ಕರೆ ಕಾರ್ಖಾನೆ ಎಂಡಿ ಅವರಿಗೆ ಕಳಿಸಿದಂತ. ದಿಸ್ ಇಸ್ ಸರ್ಟಿಫೈಡ್ ದಟ್ ನ್ಯೂ ರಾಯಲ್ ಟ್ರೇಡರ್ಸ್ ಕೃಷ್ಣಪುರ ಅಡ್ರೆಸ್ ಪರ್ಚೇಸ್ಡ್ 120 TCD ಓಲ್ಡ್ ಶುಗರ್ ಪ್ಲಾಂಟ್ ಮೆಷನರೀಸ್ ಅಂಡ್ ಅದರ್ಸ್ ಸ್ಟೋರಿ ಟೋರ್ಸ್ ಅಂಡ್ ಇನ್ವೆಂಟರೀಸ್ ಆನ್ ಶಿಪ್ ಎವ್ರಿ ಬೇಸಿಸ್ ಆನ್ ಆಸ್ ವೇರ್ ಒಂದು ಬೇಸಿಸ್ ಲಕ್ಷ್ಮೀಕರಣ ಸಕ್ಕರೆ ಕಾರ್ಖಾನೆ ಆನ್ ಲಂಪ್ಸಮ್ ಪ್ರೈಸ್ ಆಫ್ 8 crores ಆನ್ ಲಂಪ್ಸಮ್ ಪ್ರೈಸ್ ಆಫ್ 8 crores ಎಕ್ಸ್ಕ್ಲೂಡಿಂಗ್ 8 crores ಎಕ್ಸ್ಕ್ಲೂಡಿಂಗ್ GST ಅಂಡ್ ಅದರ್ ಟ್ಯಾಕ್ಸಸ್ ಲಂಪ್ಸಮ್ ಪ್ರೈಸಸ್ ಅಂತ ಹೇಳಿ ಕೊಟ್ಟಿದ್ದಾರೆ. MD ಸಿಗ್ನೇಚರ್ ಇದೆ. ಬಹುಶಃ ಇದು ನನ್ನ ಪ್ರಶ್ನೆ, ಇದು ಸಾಮಾನ್ಯ ರೈತನಾದ ನನಗೆ ಸಿಗುವಾಗ ವಡಿಟ್ಟಿಗೆ ಯಾಕೆ ಸಿಕ್ಕಿಲ್ಲ ಅಂತ ಹೇಳೋದು. ನಾವು ಇಷ್ಟೇ ಕೊಟ್ಟು ವಡಿಟ್ ಆಗ್ಬೇಕು ಅಂತ ಹೇಳಿದ್ದೇವೆ. ಇದರಲ್ಲಿ ಎಷ್ಟು ಉಳಿದಂತ ಕೊಟ್ಟಿದ್ದಾರೆ? 2 ವಿಚಾರಗಳಿದೆ ಮೇಡಮ್. ಒಂದು ಟೆಂಡರ್ ಅಲ್ಲಿ ₹82 ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅಂತ ಹೇಳಿ ಟೆಂಡರ್, ಆಮೇಲೆ ಇವರು 8 crore ಲಂಪ್ಸಮ್ ಮಾಡಿ MD ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ. ಬಹುಶಃ ಜನರನ್ನ ಮತ್ತೆ ಈ ಮಹಾಸಭೆಯನ್ನ ತಪ್ಪು ದಾರಿ ಹೇಳುವಂತ ವ್ಯವಸ್ಥೆ ಒಂದೇ ಇಲ್ಲಿ ಸುಳ್ಳಂತಾಗ್ಬೇಕು. ಯಾಕಂದ್ರೆ ಇಷ್ಟೆಲ್ಲ ನಾವು ಮತ್ತೆ ಮೇಡಮ್ ನಾವು ಮೊನ್ನೆ ಎಷ್ಟು ಚರ್ಚೆ ಮಾಡಿದ್ದೇವೆ. ಆಡಿಟ್ ಆಗಿದ್ದು ನಾವು ಮೊನ್ನೆ ಮಹಾಸಭೆ ಆದ ಮೇಲೆ ಮಹಾಸಭೆ ಪ್ರೊಸೀಡಿಂಗ್ಸ್ ಅನ್ನು ಕೂಡ 2 ವರ್ಷದ ಆಡಿಟ್ ಅಲ್ಲಿ ಆಡಿಟ್ ನೋಡ್ಬೇಕು. ಬಹುಶಃ ಇಷ್ಟೆಲ್ಲ ದಾಖಲೆ ಇರುವಾಗ ಅವರು ಅದನ್ನು ಇಗ್ನೋರ್ ಮಾಡಿ ಆ ಆಡಿಟ್ ರಿಪೋರ್ಟ್ ಇಡೀ ಒಂದು ಸ್ಟೋರಿ ಕಾದಂಬರಿ ಬರೆದಾಗಿದೆ. ಕಾದಂಬರಿ ಬರೆದಾಗಿದೆ ಬಿಟ್ಟರೆ ಮತ್ತೇನಿಲ್ಲ. ಬಹುಶಃ ಇದು ಸ್ಪಷ್ಟವಾಗಿದೆ. ಇದಕ್ಕೂ ಕೂಡ ನಾವೊಂದು ಸ್ಪಷ್ಟನೆಯನ್ನು ಕೇಳ್ತೇವೆ. ಇದು ಏನು ಯಾವ ಇಡೀ ಸ್ಟೋರಿ ₹82 ಇದೆ, ಇಲ್ಲಿ MD ಲೆಕ್ಕ ಕೊಟ್ಟಿದ್ದಾರೆ ಅದು ವಿತ್ ಸೀಲ್ ಅಂಡ್ ಸಿಗ್ನೇಚರ್. ಇದು ಏನು? ಇವರು ಕೊಟ್ಟಂತ ನೋಟಿಸಿಗೆ ಕಾರ್ಖಾನೆಯವರು ಒಂದು ಉತ್ತರವನ್ನು ಕೊಟ್ಟ ಅಲ್ಲ, ರಾಯಲ್ ಟ್ರೇಡ್ನವರು ಸಕ್ಕರೆ ಕಾರ್ಖಾನೆ ಉತ್ತರ ಕೊಟ್ಟಿದ್ದಾರೆ. ಅದರಲ್ಲಿ ಕಲ್ಲು ಇಟ್ಟಿಗೆ ಮತ್ತೆ ಇದೆಲ್ಲ ನನಗೆ ಸೇರ್ಬೇಕಾದ ನನ್ಗೆ ಲಂಪ್ಸಮ್ ಕೊಟ್ಟಿದ್ದೀವಿ. ನೀವು ನನ್ನ ಸಾಮಗ್ರಿಗಳನ್ನ 1,28,00,000 ನನಗೆ ಬರಬೇಕು ಅಂತ ಹೇಳಿ ಅವು ಕಲ್ಲು ಮಣ್ಣು ಹೊಯ್ಗೆ ಮತ್ತೆ ಇವರು ತಳಗಟ್ಟಲು ಕಿತ್ತು ಮಾಡಿದ್ದಾರೆ, ಮಣ್ಣನ್ನು ಕೂಡ ಮಾಡಿದ್ದಾರೆ. ಎಲ್ಲಿಯೂ ಕೂಡ ದಾಖಲೆ ಇಲ್ಲ. ಅವರು ನಮ್ಗೆ ಹೇಳ್ತಾರೆ ರಾಯಲ್ ಟ್ರೇಡರ್ಸ್ ಅವರು ದೇ ಹ್ಯಾವ್ ವಾಂಟೆಡ್ ಫಾರ್ ದ ಡಿನೈಡ್ ದಿಸ್. ನಾವು ಹೇಳುವಂಥದ್ದು ಅವ್ರು ನೋಟಿಸ್ ಕೊಟ್ರೆ ಇವು ಹೀ ಅವರು ಡಿನೈಯೇ ಮಾಡಲಿಲ್ಲ. ನಾವು ಇದನ್ನೆಲ್ಲ ಕೇಳಿಕೊಂಡು ನಾವು ಏನು ಮಾಡಿ ನಾವು ಅಸಹಾಯಕರಾಗಿದ್ದೇವೆ. ಅವರು ಉತ್ತರದಲ್ಲಿ ಬಹಳ ಉತ್ತರದ ಪ್ರತಿಯನ್ನು ಕೂಡ ತಾವು ಕೊಟ್ಟಿದ್ದೀವಿ. ಈಗ ಆ ಪ್ರತಿಯಲ್ಲಿ ಇರುವಂಥದ್ದು ಉತ್ತರದ ಪ್ರತಿಯಲ್ಲಿ 1,28,00,000 ನನಗೆ ಸೇರಬೇಕಾದಂತಹ ಸಾಮಗ್ರಿಗಳನ್ನ ಮಾರಾಟ ಮಾಡಿದ್ದವು. ನಾವು ನೋಡಿದ್ದೇವೆ, ಒಂದು ಕಲ್ಲು ಇಲ್ಲ, ಕಿಟಕಿ ತುಂಡು ಇಲ್ಲ, ನೆಲಗಟ್ಟಿನ ಮಣ್ಣು ಕೊರಟಿಗೆ ಮಾರಿದ್ದಾರೆ, ಎಲ್ಲೂ ದಾಖಲೆ ಇದೆ. ಬಹುಶಃ ಇದು ಕೂಡ ಅದು ಎಲ್ಲದಕ್ಕಿಂತ ಒಡಿಟ್ ರಿಪೋರ್ಟ್ ಬಂದಿದ್ದಿಲ್ಲ. ನಮ್ಗೆ ಬೇಸರ ಆಗುವಂತದ್ದು ಸರ್ಕಾರಿ ಅಧಿಕಾರಿ ಒಡಿಟ್ನಲ್ಲೇ ಇದಿಲ್ಲ. ಈ ಉತ್ತರವನ್ನು ಅವ್ರು ನೋಡ್ಬೇಕಿತ್ತಲ್ಲ, ಅವರಿಗೆ ಕೇಳ್ಬೇಕಿತ್ತಲ್ಲ. ಬಹುಶಃ ಇದನ್ನ ಸರ್ಕಾರದ ಒಡಿಟ್ಟು ಸರ್ಕಾರದ ಅಧಿಕಾರಿಗಳನ್ನು ಮತ್ತೆ ಆಡಳಿತ ಶಾಹಿಯನ್ನ ಆಡಳಿತ ಮಾಡುವವರನ್ನ
ಏನು ಸರಿ ಇದೆ ಅಂತ ಹೇಳಿ ಸರ್ಟಿಫೈ ಮಾಡ್ಲಿಕ್ಕೆ ಕೊಟ್ಟಾಗ ಇದೆ. ಕೋಶಿಕರ ಗಂಭೀರ ವಿಚಾರ ಮೇಡಮ್, ನಮ್ಗೆ ಬಹಳ ಬೇಸರ ಆಗ್ತದೆ. ನಾವೆಲ್ಲ 60 ಸೀನಿಯರ್ ಸಿಟಿಸನ್ 45 ಆಗಿದೆ, ಇನ್ನು ನಾವು ಬದುಕಿದ್ದೇವೆ, ಯಾಕೆ ಸಹಾಯವಾಗ್ತದೆ ಅಂತ ಅನಿಸ್ತೇವೆ. ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. 800 ತನ್ನ ಕಬ್ಬ ಹಾಕಿ ನಷ್ಟ ಮಾಡ್ಕೊಂಡಿದ್ದೇವೆ ಮೇಡಮ್, ದನ ಕಟ್ಕೊಂಡು ಬರ್ತಾ ಇದ್ದೇವೆ ನಾವು. 800 ತನ್ನ ಕಡಿಮೆ ಅಲ್ಲ, ವರ್ಷಕ್ಕೆ 800 ತಂದು ಕೊಟ್ಟಿದ್ದೆ ನಾನು. ಒಂದು ನಾವೇ ಚಾರ್ಮತ್ ಘೋಷ ಮಾಜಿ ಅಧ್ಯಕ್ಷರಲ್ಲಿದ್ದಾರೆ, ನಾವು ಸ್ವಲ್ಪ ಭಾವನಾತ್ಮಕವಾಗಿ ಮಾತಾಡ್ತಾ ಇದ್ದಾರೆ ಮೇಡಮ್. ಬೇಸರ ಮಾಡ್ಕೊಳ್ಬೇಡಿ, ನಾವು ಬಸ್ನಲ್ಲಿ ಬಂದು ನಮ್ಮ ದುಡ್ಡಿನಲ್ಲಿ ಇದ್ದಾರೆ ಗೋಪಾಲಕೃಷ್ಣ, ಇವರು ಕೂಡ ಒಬ್ಬ ಲೂಸರೇ. ನಮ್ಮ ದುಡ್ಡಿನಲ್ಲಿ ನಾವು ಚಾರ್ಮಕೊಂಡು ಹೋಗಿದ್ದೇವೆ. 10 ವರ್ಷ 1 ರೂಪಾಯಿ ಟಿ ಎ ಡಿ ತಗೊಂಡು ನಾವು ದೂರದಿಂದ ಬಂದಿದ್ದೇವೆ. ಇವತ್ತು ಈ ರೀತಿ ಆಗುವಾಗ ಮನಸ್ಸಿಗೆ ನೋವಾಗ್ತದೆ ನಮಗೆ. ಅದಕ್ಕಿಂತ ಹೆಚ್ಚು ನಾವು ಖಂಡಿತವಾಗಿ ವಿರೋಧಕ್ಕಾಗಿ ವಿರೋಧ ಮಾಡ್ತಾ ಇಲ್ಲ ಮೇಡಮ್, ಖಂಡಿತವಾಗಿ ರೈತ ಸಂಘ ಅಥವಾ ನಾವು ವಿರೋಧಕ್ಕಾಗಿ ವಿರೋಧ ಮಾಡ್ತಾ ಇಲ್ಲ. ವಿರೋಧಕ್ಕಾಗಿ ವಿರೋಧವೇ ಇಲ್ಲ, ಯಾವುದು ವ್ಯಕ್ತಿಗತವಾದಿಲ್ಲ. ನಮ್ಗೆ ಸಿಕ್ಕಂತ ಆಚರಣೆ ಮಾಡ್ತಿದ್ದೇವೆ. ನ್ಯಾಯ ಬೇಕು ನಮ್ಮ ಹಿರಿಯರು. ಬಹಳ ನನಗೆ ಒಂದು ಭಾವನಾತ್ಮಕ ಆಗ್ತದೆ. ನಾನು ಈಗಿನ ನಮ್ಮ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರದ್ದು ರಜನೀಶ್ ಗೋಯಲ್ ಹಾಗೆ ಶಾಲಿನಿ ಗೋಯಲ್ ಇವರು ಇಬ್ಬರ ಸಭೆಯನ್ನ ನಾನು ನೋಡಿದ್ದೇನೆ. ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಅವರು ಒಬ್ರು ಜಿಲ್ಲಾಧಿಕಾರಿಗಳಾಗಿದ್ರು, ಒಬ್ರು ಮಂಗಳೂರಿನ ಜಿಲ್ಲಾ ಪರಿಷತ್ತಿನ ಸಿ ಎಸ್ ಆಗಿದ್ರು. ಬಹುಶಃ ಪುನಃ ನೀವು ಬಂದಿದ್ದೀರಿ, ಸಂತೋಷ ಆಯ್ತು. ಆದ್ರೆ ನಾವಂದು ಅಭಿವೃದ್ಧಿ ಬಗ್ಗೆ ಮಾನ್ಯ ಹೊಸ್ತಕ್ ಕರ್ನಾಡಿಸರು ಉಭಯ ಜಿಲ್ಲೆ ಕರೆದಿದ್ರು, ಆ ಸಭೆಯಲ್ಲೂ ಕೂಡ ನಾವು ಭಾಗವಹಿಸಿದ್ದು. ನಮಗೆ ನ್ಯಾಯ ಬೇಕು, ಖಂಡಿತವಾಗಿ ಇದು ಅಪರಾಧಗಳನ್ನ ಮುಚ್ಚತಕ್ಕಂತಹ ಒಂದು ವ್ಯವಸ್ಥೆ ಬಿಟ್ಟರೆ, ಅಪರಾಧಗಳನ್ನ ಗುರುತಿಸಿ ಶಿಕ್ಷೆ ಮಾಡುವಂತ ಯಾವುದೇ ಒಂದು ಶಬ್ದ ಈ ಒಡೆಯಲ್ಲಿ ಇಲ್ಲ. ಸತೀಶ್ ಕುಮಾರ್ ಶೆಟ್ಟಿ ಹೇಳಿದ್ರು ಈ ಕಾರ್ಖಾನೆ ಸಾಕಾದ್ರೆ ಕಾರ್ಖಾನೆ ಹುಚ್ಚುವರಿ ಕಬ್ಬು ಕಪ್ಲೈ ಮಾಡಿದ್ರು ಬೆಳಗ್ಗೆ. ಮತ್ತು ನಾನು ಹೀಗೆ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗಿದೆ, ಈ ಜಿಲ್ಲೆ ಬಾರಿ ಹಿಂದೂ ಜಿಲ್ಲೆ ಆಗಿದೆ. ಇಂಥ ಜಿಲ್ಲೆ ಒಂದು ಸಕ್ಕರೆ ಕಾರ್ಖಾನೆ ಈ ರೀತಿ ಆಗ್ತದೆ ಇದಕ್ಕೆ ಹುಡುಗ ಮಹಾಕೆ ತುಂಬ ಜನ ಇದ್ದಾರೆ. ಈ ಒಬ್ಬರು ದೇಶ ಒಕ್ಕೊಂಡು ಸೇರಿಸಿದ್ರು ಡಾಕ್ಟರ್ ನಾರಾಯಣ ನಾಯ್ಕರು, ಜಿಗೆಪ್ಪಿ, ದೇಗೇಪಿ, ಹಲವಾರು ಪತಿ ದೇವರ ನಾಯ್ಕರು ಈಗ ಬಂದಿದ್ದಾರೆ. ದೇಶಿಂಗ್ ಶೆಟ್ಟರು ಈಗ 84 ವರ್ಷ ಪ್ರಾಯದವರು ಇಲ್ಲಿದ್ದಾರೆ, ಇವರೆಲ್ಲ ಇದ್ದಾರೆ. ನಮ್ಮ ನಾನು ಯಾರು ಕೂಡ ಸೀರಿಯಸ್ ಇದ್ದೇನೆ. ಆದರೆ ನಮ್ಮ ಕನ್ನಡದಲ್ಲಿ ಈ ರೀತಿ ಆಗ್ತಾ ಇಲ್ಲ. ಇದು ದೈವ ಕ್ರಮ ಇದೆ ಏನೋ. ಈ ಮಂಡ್ಯ ಮಗಳು ವಿಶೇಷ ಅಧಿಕಾರಿಯಾಗಿ ಬಂದಿದ್ದೀರಿ, ನೀವು ಏನಾದರೂ ಇದಕ್ಕೆ ತೀರ್ಮಾನ ಕೊಡ್ಬೋದು ಅಂತ ನಮ್ಗೆ ಆಸೆ. ಯಾಕೆಂದ್ರೆ ಈ ಹಿಂದಿನ ಆಡಳಿತವರು ಎಂತ ತಪ್ಪು ಮಾಡಿದ್ರೆ ಅಂದ್ರೆ ದಿನಪತ್ರಿಕೆಯಲ್ಲಿ ನಾವು ಬೀಜ ತಂದು ಕೊಟ್ಟೇವೆ, ನಾವು ಕಬ್ಬು ನೋಡಿದ್ವಿ, 2.25 ಖರ್ಚು ಮಾಡಿಕೊಂಡಿದ್ದಾರೆ. ಯಾರಿಗೆ ಖರ್ಚು ಮಾಡಿದ್ದಾರೆ, ಯಾರಿಗೆ ಕಬ್ಬು ಹಾಕಿದ್ದಾರೆ. ಸೊ ವಿಶ್ವಾಸ ವಿಭಾಷೆಗಳು ನಾವು ಬೆಲ್ಲ ಮಾಡ್ತಿದ್ದೆವು, ಬೆಲ್ಲ ಮಾಡಲಿಕ್ಕೆ ನಾವು ಏನೇನು ಏನೇನು ಹೇಳಿದ್ದೇವೆ ಅಂದ್ರೆ ಮೂಕ ಪ್ರಶ್ನೆ ಮಾಡಿದ್ರು. ನನಗೆ ಅತ್ಯಂತ ಬೇಜಾರ ವಿಷಯ ಅಂದ್ರೆ ಈ ಡಿಪಾರ್ಟ್ಮೆಂಟ್ ಇಷ್ಟು ಸಮಯ ಇಷ್ಟು ದೊಡ್ಡ ಒಂದು ಲಾಸ್ ಆಯ್ತು. ಅವ್ರು ಯಾರಾದ್ರೂ ಹೆಚ್ಚಿರ್ತಾರ, ನಾವೆಲ್ಲ ಪತ್ರಿಕೆಯಲ್ಲಿ ಬರೀತಿದ್ವಿ. ಏನು ಇವತ್ತು ರೈತ ಸಾಗರದವ್ರು ಹೋಗಿ ಹೈಕೋರ್ಟಿಗೆ ಇದು ಮಾಡಿಕ್ಕೆ ಹೋಗಿ ಇದು ಎಲ್ಲ ನಿಮಗೆ ತೋರೆಲ್ಲ ಬಂತು. ಇಲ್ಲ ನಿಮ್ಗೆ ಏನಿಲ್ಲ ಹೋಗ್ತಿದ್ದು ನಾವು ಬರೋಳಿಗೆ ಇಲ್ಲಿ ಜಾಗ ಕೂಡ ಸುತ್ತ ಜಾಗ ಕೂಡ ಮಾರಾಟ ಆಗಿತ್ತು. ಆದ್ರಿಂದ ಮೇಡಮ್ ನೀವು ಇದೊಂದು ಪವಿತ್ರವಾದ ಕೆಲಸ, ನಿಮಗೆ ದೇವ್ರು ವಿಶೇಷ ಕೊಡ್ತಾ ಇದ್ದಾರೆ. ಇವರು ಸರ್ಕಾರಕ್ಕೆ ತಿಳಿಸಿ ಆ ಶಿಕ್ಷೆ ಆ ಕೊಡಲೇಬೇಕು ಯಾರು ತಿಂದಿದ್ದಾರೆ, ತಿಂದ ತಿಂದು ನಿರಾಕರಣೆ ಕೇಳಿದ್ದಾರೆ ಅವ್ರು ಅಷ್ಟೇ. 23 ಸಾಲಿನ ಮತ್ತೆ ಸಂಖ್ಯೆ 28ರಲ್ಲಿ ಆಡಿಟ್ ವರದಿ ಮಾಡುವಾಗ ಆಡಿಟರ್ ಹೇಳ್ತಾರೆ, ಕ್ರಾಪ್ ಮಾರಾಟಕ್ಕೆ ಸಂಬಂಧಿಸಿದಂತೆ ಈ ಮುಂದೆ ನೀಡಿದ ವಿವರಗಳಂತೆ ನ್ಯೂನತೆಗಳನ್ನು ಗಮನಿಸಲಾಗಿದೆ. ಇದಕ್ಕೆ ಕಾರ್ಖಾನೆಯ ಆಡಳಿತ ಮಂಡಳಿಯು ಸಂಪೂರ್ಣ ಜವಾಬ್ದಾರಿ ಆಗಿರುತ್ತದೆ ಅಂತ ಹಾಕಿದ್ದಾರೆ. ನಾನು ಹೇಳುವಂಥದ್ದು ಆಡಳಿತ ಮಂಡಳಿ ಸಂಪೂರ್ಣ ಜವಾಬ್ದಾರರಾಗಿರುತ್ತಾರೆ ಅಂತ ನಾಲ್ಕು ನ್ಯೂನತೆಗಳನ್ನು ಬಂದಿದ್ದಾರೆ. ಈ ಆಡಳಿತ ಮಂಡಳಿಯಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಹೊರತುಪಡಿಸಿ ಇರುವ ಬೋರ್ಡು ಅಥವಾ ಅವರನ್ನು ಸೇರಿಸಿರುವ ಒಂದು ಬೋರ್ಡ್ ಅಂತ ನಾನು ಕೇಳ್ತಾ ಇದ್ದೇನೆ. ಆಡಳಿತ ಮಂಡಳಿಗೆ ಜವಾಬ್ದಾರಿ ಅಂತ ಹಾಕಿದ್ದಾರೆ. ವ್ಯವಸ್ಥಾಪಕ ನಿರ್ದೇಶಕರ ಹೆಸರು ಅಲ್ಲಿ ಬರಲಿಲ್ಲ. ಬಹುಶಃ ವ್ಯವಸ್ಥಾಪಕ ನಿರ್ದೇಶಕರು ಪ್ರಮುಖವಾಗಿ ಅಲ್ಲಿ ಕಾರ್ಯನಿರ್ವಹಿಸುವರು. ಪ್ರತಿಯೊಂದು ಸಭಾ ನಡಾವಳಿ ಅಥವಾ ಬಿಲ್ಲಿಗೆ ಎಲ್ಲ ದಸ್ತಂತ ಹಾಕುವ ಅಧಿಕಾರ ವ್ಯವಸ್ಥಾಪಕ ನಿರ್ದೇಶಕರು ಇರುವಂತಹ ಇಲ್ಲಿ ನ್ಯೂನತೆ ಆಗಿದೆ ಅಂತ 4-5 ಪಾಯಿಂಟ್ ಕೊಡ್ತಾರೆ. ಆದರೆ ಆ ನ್ಯೂನತೆಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಈ ಟೆಂಡರ್ ಆಗಿ ಟೆಂಡರ್ ಪ್ರೊಸೀಜರ್ ಆಗಿ ಸೇಲ್ ಆಗಿದ್ದು ಆಡಿಟರ್ ಗಮನಕ್ಕೆ ಇರ್ತದೆ. ಟೆಂಡರ್ ಆದಾಗ ಆ ಟೆಂಡರ್ ಯಾವ ರೀತಿಯಲ್ಲಿ ಆಗಿದೆ ಅಂತ ಕೂಡ ಈ ದಾಖಲೆ ಮಾಡಬೇಕು. ಎಲ್ಲೂ ಕೂಡ ಕೆ ಜಿ ಅನ್ನು ಮೆನ್ಷನ್ ಮಾಡಿಲ್ಲ. ಖಾಲಿಯನ್ನ 8 ಕೋಟಿ ಆ ರಂಗಸ್ವಾಮಿ ಅವರು ಏನು ಮೋದಿ ಹೇಳಿದ್ದಾರೆ ಅದರ ಬಗ್ಗೆ ಮಾತ್ರ ಪ್ರಸ್ತಾಪ ಆಗಿದೆ.
ನಮ್ಗಿರುವಂಥದ್ದು ಇಲ್ಲಿ ಖಾಲಿ ಏನ್ ಬಂದಿದ್ದಾರೆ ಅಂತ ಹೇಳಿದ್ರೆ, ಸ್ಕ್ರಾಪ್ ಮರಣ ಬಿಲ್ ಕಾರ್ಖಾನೆಯವರು ತಯಾರಿಸಬೇಕಾಗಿರುತ್ತದೆ, ಆದ್ರೆ ಗಲ್ಲಿ ಬಿಲ್ಲು ತಯಾರಿಸಿ ಸರಕು ಎತ್ತುವಳಿ ಮಾಡಿದ್ದು ತಪ್ಪಾಗಿದೆ ಅಂದ್ರೆ ಅವನೇ ಬಿಲ್ ರೈಸ್ ಮಾಡಿದಾರಂತೆ. ಕ್ರಾಪ್ ಎತ್ತುವಳಿ ಸಂದರ್ಭದಲ್ಲಿ ಆಡಳಿತ ಮಂಡಳಿಯ ಸದಸ್ಯರನ್ನು ಒಳಗೊಂಡು ಉಸ್ತುವಾರಿ ಸಮಿತಿ ರಚನೆ ಮಾಡಬೇಕು ಅಂತ ಬಂದಿದ್ದಾರೆ. ಈ ರೀತಿ ಒಂದು ಸಣ್ಣ ನೋಟವನ್ನು ಹಾಕಿದ್ದಾರೆ. ನೀವು ಈಗ ನಾನು ಹೇಳ್ತಾ ಇರುವಂತಹದ್ದು, ಈ 3 ವರ್ಷದ ವರದಿಯ ಸಾಲಿಗೆ ನಾವೊಂದು ಆಕ್ಷೇಪ ಮಾಡಿ ಒಂದು ಮನವಿಯನ್ನು ನಿಮಗೆ ಸಲ್ಲಿಸುತ್ತಿದ್ದೇವೆ. ಯಾಕಂತ ಹೇಳಿದ್ರೆ, ತಾವೇ ಈಗ ಹೇಳಿದ್ರಿ ಇದು ವರದಿಗೆ ಸಂಬಂಧಪಟ್ಟ ಯಾವ್ದು ಆಡಿಟ್, ಇದರಲ್ಲಿ ಎಲ್ಲಿಯೂ ಕೂಡ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಪೊಲೀಸ್ ತನಿಖೆ ಆಗ್ತದೆ ಅಂತ ನಾವು ಹೇಳಿದ್ವಿ. ರೈತ ಸಂಘದ ಮೂಲಕ ಒಂದು ಪ್ರೈವೇಟ್ ಕಂಪ್ಲೇಂಟ್ ಲಾಂಚ್ ಆಗಿದೆ, ಅದು ನಡೀತಾ ಇದೆ. ಇನ್ನೊಂದು ಕಡೆಯಲ್ಲಿ ಮುಖ್ಯಮಂತ್ರಿಗಳವರಿಗೂ ತಮ್ಮ ಮೂಲಕ ಒಂದು ಸಮಿತಿಯನ್ನು ರಚಿಸಿ ವರದಿ ಮಾಡಲಿಕ್ಕೆ ಹೇಳಿದ್ದಾರೆ, ಅದು ವರದಿ ಹೋಗ್ತಾ ಇದೆ. ಬಹುಶಃ ಇದನ್ನು ನಾವು ಒಪ್ಪಿದ್ರೆ ಆ ಪೊಲೀಸ್ ಕಂಪ್ಲೇಂಟ್ ಇಂದ ಬಂದ ವರದಿ ತಮ್ಮ ವರದಿ ಬಂದರೆ ಈ ಮೌಲ್ಯಕ್ಕೆ ನಾವು ಒಪ್ಪಿಕೊಂಡ್ರೆ ಖಂಡಿತ ವರದಿಯನ್ನು ನಾವು ಒಪ್ಪಿಕೊಂಡ್ರೆ ಮುಂದೆ ಏನಾಗ್ತದೆ ಅನ್ನುವಂತ ಆತಂಕ ನಮಗಿದೆ. ಆದ್ರಿಂದ ಮುಂದುವರೆದು ಈ ಬಗ್ಗೆ ನಮ್ಮ ಪ್ರಕಾಶ್ ಶೆಟ್ಟರು ಮಾತಾಡಿದ್ದಾರೆ. ಮೇಡಮ್ ಅವರು, ಈಗ ನಾವು ಈ ಸಮಯದಲ್ಲಿ ಹೆಚ್ಚು ಪಾಲಿಟಿನ ನ್ಯೂನತೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಆಡಳಿತ ಮಂಡಳಿಯ ಹೊಣೆಗಾರಿಕೆ ಅಂತಂದ್ರೆ ಬರೆದಿದ್ದಾರೆ ನೀವು, ಅದು ನಮ್ಮ ತಿಳುವಳಿಕೆ ಪ್ರಕಾರ ಆಡಳಿತ ನಿರ್ದೇಶಕರನ್ನು ಒಳಗೊಂಡು ಆಡಳಿತ ಮಂಡಳಿ ಆಗ್ತದೆ. ಯಾವುದು ಅದು ಕಾನೂನು? ಆಡಳಿತ ಮಂಡಳಿ ಅಂದ್ರೆ ಮುಖ್ಯ ನಿರ್ವಹಣ ಸೇರಿ ಇರ್ತದೆ, ಬಹುಶಃ ಅದು ಕರೆಕ್ಟ್ ಆಗಿ ಬರ್ತದೆ. ಆ ವೆರಿಫಿಕೇಶನ್ ಕೇಳ್ತಾ ಇದ್ದಾರೆ ನಮ್ಮ ಸದಸ್ಯರು. ಮುಖ್ಯ ಕಾರ್ಯಕಾರಿ ಮಂಡಳಿ ಸೇರಿ ಇರ್ತಾರ ಇಲ್ಲವೋ ಅಂತ ಹೇಳುವಂತದ್ದು ಒಂದು ಪ್ರಶ್ನೆ ಇದೆ. ಸಾಕಷ್ಟು ಚರ್ಚೆಗಳು ಮಾಡಿದ್ರು ಕೂಡ ಕೊನೆಗೆ ನಾವು ಒಂದು ನಿರ್ಣಯಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮ ಇದರಲ್ಲಿ ಒಂದು ಸರ್ಕಾರಿ ಕಾಯ್ದೆ 59/1962 ಅದರಲ್ಲಿ ನಿಯಮಿತ ಸಂಶೋಧನಾ ಸಮಾಜ ಅವರು ಸರಿಯಾಗಿ ಮಾಡದಿದ್ರೆ ಸಾಮಾನ್ಯ ಮೋದಿ ಅವರ ಹತ್ರ ಹೇಳ್ತೇನೆ ನಾನು, 12 ಲೆಕ್ಕ ಪರಿಶೋಧಕನು ಅಥವಾ ಪತ್ತೆ ಹತ್ತಿರದ ಅಥವಾ ಸರಿಯಾದ ಪರಿಶೀಲನೆ ಮಾಡಿಲ್ಲವೆಂದು, ನಿಧಿಗಳ ವಂಚನೆ ದುರ್ವಿನಿಯೋಗ ದುರುಪಯೋಗ ಆಗಿದೆ ಎಂದು ಸಾಮಾನ್ಯ ನಿಕಾಯಿತ ಜನರು ಬಳಿ ಕಂಡು ಬಂದರೆ, ಅಂತಹ ಲೆಕ್ಕ ತಪ್ಪು ವರ್ಗೀಕರಣ ಮಾಡಿ ಬಂದರೆ, ಸಾಮಾನ್ಯ ಸಭೆಯು ಸಂಘದ ಹಣಕಾಸು ಪರಿಸ್ಥಿತಿಯನ್ನು ಪ್ರತಿನಿಧಿಸುವ ದೃಷ್ಟಿಯಿಂದ ಯಾವುದೇ ಲೆಕ್ಕಪತ್ರವನ್ನ ಮರು ಲೆಕ್ಕ ಪರಿಶೋಧಿಸಲು ತೀರ್ಮಾನ ಮಾಡಬಹುದು ಅಂತ ಹೇಳುವಂತಹ ಆಕ್ಚುಲಿ ಸ್ಪಷ್ಟವಾಗಿದೆ. ಅದ್ರ ಜೊತೆಯಲ್ಲಿ ಒಂದು ಅವರು ಹೇಗೆ ಲೆಕ್ಕ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಕೂಡ ಆಕ್ಚುಲಿ ಬಹಳ ಸ್ಪಷ್ಟವಾಗಿದೆ. ಕಲಂ 13 ಪಾಠ ತಿಳಿಸಿರುವಾಗ ಲೆಕ್ಕ ಪರಿಶೋಧಕನು ಅಥವಾ ಲೆಕ್ಕ ಪರಿಶೋಧಕರು ಒಬ್ಬ ಸಾಮಾನ್ಯ ಪರಿಜ್ಞಾನವುಳ್ಳ ಪ್ರಾಮಾಣಿಕ ಬುದ್ಧಿವಂತ ವಿವೇಕಯುಕ್ತ ವ್ಯವಹಾರ ಜ್ಞಾನವುಳ್ಳ ವ್ಯಕ್ತಿಯು ಸಮಾನವಾದ ಸಂದರ್ಭಗಳಲ್ಲಿ ಚರಿಸತಕ್ಕಂಥ ಯುಕ್ತ ಜಾಗರೂಕತೆ ಶ್ರದ್ಧೆ ಮತ್ತು ಕೌಶಲ್ಯಗಳನ್ನು ಉಪಯೋಗಿಸತಕ್ಕದ್ದು ಯಾವ ಆಡಿಟ್ ಮತ್ತು ಇದರ ಕುರಿತು ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಸೇರಿಸತಕ್ಕದ್ದು ಅಂತ ಹೇಳಿ ಆಡಿಟರ್ನ ಜವಾಬ್ದಾರಿ ಕೂಡ ನಮ್ಮ ಆಕ್ಟಲ್ಲಿ ಬಹಳ ಸ್ಪಷ್ಟವಾಗಿದೆ. ಅವರ ಜವಾಬ್ದಾರಿಯನ್ನು ಸಂಪೂರ್ಣ ಅವರು ಮಾಡಿಲ್ಲ, ಉಪಯೋಗಿಸಲಿಲ್ಲ, ಕೌಶಲ್ಯಗಳು ಯಾವುದನ್ನು ಉಪಯೋಗಿಸಲಿಲ್ಲ. ಆ ಕಾರಣಕ್ಕಾಗಿ ಈ ಮಹಾಸಭೆ ಒತ್ತಾಯ ಮಾಡ್ತದೆ ಮತ್ತು ನಿರ್ಣಯವನ್ನು ಕೂಡ ಮಂಡಿಸ್ತಾ ಇದ್ದೇನೆ. ಅದು ಪುನಃ ಯಾಕಂದ್ರೆ ಇಲ್ಲಿ ನಾವು ಹಿಂದೆ ಕೂಡ ಹೇಳಿದ್ವಿ, 21-22ರಲ್ಲಿ ಒಬ್ಬರು ಖಾಸಗಿಯವರು ಮಾಡಿದ್ರು, ಅದು ಕೂಡ ಕಳೆದ ಮಂಡನೆ ಆಗಿಲ್ಲ. ಏನು ಇವತ್ತು ಅವ್ಯವಹಾರಗಳು ಟೆಂಡರ್ ಎಲ್ಲ ಆಗಿದೆ, ಅದು ಆ ಸಾಲದಲ್ಲಿ ಆಗಿದೆ. ಬಹುಶಃ ಈ 3 ಸಾಲಿನ ವರದಿಯನ್ನ ಯಾವುದು ಪುನಃ ರೀ ಆಡಿಟ್ ಆಗಬೇಕು ಮತ್ತೆ ಇವ್ರ ಮೇಲೂ ಕೂಡ, ಯಾಕಂದ್ರೆ ಇವ್ರ ಮೇಲೂ ಕೂಡ ಕ್ರಮ ಆಗಬೇಕು. ತಪ್ಪು ಮಾಹಿತಿಯನ್ನ ಕೊಟ್ಟ ಬಗ್ಗೆ ಈ ನಿರ್ಣಯವನ್ನು ನಾನು ಇಲ್ಲಿ ಮಂಡಿಸ್ತಾ ಇದ್ದೇನೆ. ಅದು ಯಾರು ಆಕ್ಷೇಪಿಸ್ತಾರೋ ಬೆಂಬಲಿಸ್ತಾರೋ, ಬೆಂಬಲಿಸೋರು ತಾವು ಮತಕ್ಕೆ ಹಾಕಿ ಅದನ್ನ ಪರಿಣಾಮಕಾರಿಯಾಗಿ ಮಾಡಬಹುದು ಅಂತ ನಾನು ಭಾವಿಸ್ತೇನೆ. ಇಲ್ಲಿ ಪೊಲೀಸ್ ವರದಿ ಮತ್ತು ನನಗೆ ಕಪ್ಪು ಆಯುಕ್ತರಿಂದ ಒಂದು ಸಮಿತಿ ಮಾಡಿ ವರದಿ ಮಾಡೋದಕ್ಕೆ ಸೂಚನೆ ಬಂದಿತ್ತು. ಅದರ ಪ್ರಕಾರ ನಾನು ನನ್ನ ವರದಿ ನಂತರ ಸಮಿತಿ ಕೊಟ್ಟಿರುವ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಪೊಲೀಸ್ ಇಲಾಖೆಯಿಂದ SPO ತನಿಖೆ ಮಾಡಿಸಿ ಅವರು ಕೂಡ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ. ಅದರಲ್ಲಿ ಏನಾದ್ರು ಅದು ಒಪ್ಪಿದ ನಂತರ ಅದರಲ್ಲಿ ಏನಾಗುತ್ತೆ ಅದನ್ನು ನೋಡಿಕೊಂಡು ನಮ್ಮ ಅಜೆಂಡದಲ್ಲಿ ಒಂದು ಇರಬೇಕಿತ್ತು. ಯಾವುದೇ ನಾವು ಅದಕ್ಕೆ ಒತ್ತಾಯ ಮಾಡುವಂತದ್ದು, ಯಾವುದೇ ವಿಚಾರಣಾ ವರದಿ ಇದ್ರೇ
ಇದನ್ನು ಕೂಡ ನಮ್ಮ ಮಹಾಸಭೆಗೆ ಮಂಡಿಸಬೇಕು ಅಂತಿದೆ. ಟ್ಯಾಕ್ಸ್ ಫಾರ್ ಆಕ್ಟ್ ಏನು ಸರ್ಕಾರ ಕಾಯ್ದೆ ಅಂತ ಮಾಡುವಾಗ ಅದರ ಪ್ರೀ ಅದನ್ನು ಕೂಡ ಒಡಿಟ್ಟು ಗಣನೆಗೆ ತಕ್ಕೊಂಡು ಪುನಃ ಒಡಿಟ್ಟಾಗುವಾಗ ಏನಿವತ್ತು ತನಿಖೆಗಳು ಒಂದು ವರ್ಷದಿಂದ ನಡೀತಾ ಇದೆ ಅದರ ಮಾಹಿತಿ ತಕ್ಕೊಂಡು ಒಡಿಟ್ ಮಾಡಬೇಕು ಅಂತ ನಾವು ನಿರ್ತಾ ಇದ್ದೀವಿ. ಅದೊಂದು ಸ್ಪಷ್ಟೀಕರಣವನ್ನು ಈಗ ಯಾರು ಆಡಿಟರ್ ಮಾಡಿದ್ದಾರೆ ಅವರಿಗೆ ಒಂದು ಸ್ಪಷ್ಟೀಕರಣವನ್ನು ಅಂದ್ರೆ ಲೆಕ್ಕ ಪರಿಶೋಧನಾಧಿಕಾರಿ ಮಾಡಿರುವಂತದನ್ನು ಒಂದು ಸ್ಪಷ್ಟೀಕರಣ ಪಡಿತೀವಿ ಯಾಕೆ ಅವರು ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಂತ. ಮತ್ತೆ ಏನಂದ್ರೆ ಆಡಿಟ್ ಅಲ್ಲಿ ಸಮಸ್ಯೆಗಳು ಇದೆ ಅಂತ ಆದ್ರೆ ಒಂದ್ಸಲ ನಾವು ಚೆಕ್ ಮಾಡಿದ್ದೆ ಅಂತ ಆದ್ರೆ ಖಂಡಿತ ಅದನ್ನು ಅವಕಾಶ ಇದೆ. ಮಹಾಸಭೆಯಲ್ಲಿ ಅವಕಾಶಗಳಿದೆ, ಮಹಾಸಭೆಯಲ್ಲಿ ಸಂಪೂರ್ಣ ಅಧಿಕಾರ. ನಾನು ಮಾತಾಡ್ತಿರೋದು ಈಗಾಗಲೇ ಲೆಕ್ಕ ಪರಿಶೋಧನೆ ಆಗಿರುವುದರಿಂದ ಸರ್ಕಾರಕ್ಕೆ ನಾವು ಇದನ್ನು ಬರುತ್ತೀವಿ. ಸರ್ಕಾರಕ್ಕೆ ಬರಲು ಸರ್ಕಾರದಿಂದ ಲೆಕ್ಕ ಪರಿಶೋಧನೆ ಪುನಃ ಮಾಡಬೇಕಾದ್ರೆ ಈ ಸಭೆ ಚರ್ಚೆ ಆಗಿದೆ ಈ ರೀತಿ ಅದೇ ರೀತಿ ಪ್ರೊಸೀಡಿಂಗ್ ಮಾಡ್ತೇವೆ ನಾವು. ಇಲ್ಲಿ ಸಭೆಯಲ್ಲಿ ಸದಸ್ಯರು ಹೇಳಿರೋದ್ರಿಂದಾಗಿ ಅದನ್ನು ದಾಖಲಿಸಿ ಸರ್ಕಾರಕ್ಕೆ ಬರೀತೀವಿ. ಸರ್ಕಾರ ಮಾಡಿಸಿದ್ರೆ ಓಕೆ. ಸರ್ಕಾರದ ತೀರ್ಮಾನಕ್ಕೆ ಬಿಟ್ಟಿರುವಂತದ್ದು ಅದರಿಂದಾಗಿ ಅದರ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ವರದಿ ಆಗಿರುವುದರಿಂದ ಮತ್ತೆ ಇಲ್ಲಿ ಅದಕ್ಕೆ ಏನು ಕ್ರಮ ಅನ್ನೋದನ್ನು ಸ್ಪಷ್ಟಪಡಿಸಲು ಬೇಡ. ಈಗ ಒಂದು ಮರು ಲೆಕ್ಕ ಪರಿಶೋಧನೆ ಮಾಡೋದಿದ್ರೆ ಅದಕ್ಕೆ ಎಷ್ಟು ಜನ ಒಪ್ಪಿಗೆ ಇದೆ, ಎಷ್ಟು ಜನ ಒಪ್ಪಿಗೆ ಇಲ್ಲ ಸ್ಪಷ್ಟ. ಒಪ್ಪಿಗೆ ಇಲ್ಲದವ್ರ ಕೈ ಎತ್ತಿ, ದಯವಿಟ್ಟು ಒಪ್ಪಿಗೆ ಇಲ್ಲದವ್ರ ಕೈ ಎತ್ತಿ. ತೊಳೆದು ಒಂದು ಇತರೆ ಸಾಮಗ್ರಿಗಳನ್ನ ಮಾರಾಟ ಮಾಡಿದಂತೆ ಮಾಡಿದೆ ಅಂತೇಳಿ ಆರೋಪ ಮಾಡಿ ಆದರೆ ಪೊಲೀಸ್ ತನಿಖೆಯಲ್ಲಿ ನಾವು ಬೇಕಾದ ಡಾಕ್ಯುಮೆಂಟ್ಗಳನ್ನು ಒದಗಿಸಿದ್ರು ಕೂಡ ಆ ವಿಚಾರವನ್ನು ಮರೆಮಾಚಿ ರಿಪೋರ್ಟ್ ಮಾಡ್ತಾ ಇದ್ದೇವೆ. ನಾನು ನಿಮಗೆ ಅದರ ವಿವರವನ್ನು ನಿಮಗೆ ಕೊಡಲಿಕ್ಕಿದೆ. ಇಟ್ಸ್ ವೆರಿ ಕ್ಲಿಯರ್ ಆ ಏವನ್ ಬಿಡರ್ ಪೀರ್ ಮೊಹಮ್ಮದ್ ಅಂತ ಹೇಳಿದ್ದಾನೆ ಅವರಿಗೆ ಇವರನ್ನು ಲೀಗಲ್ ನೋಟಿಸ್ ಕೊಡ್ತಾರೆ ಹಿಂದಿನ ಸಾಲ ಅವರು ಇವರಿಗೆ ಒಂದು ಲೀಗಲ್ ನೋಟಿಸ್ ಕೊಡ್ತಾರೆ ಅದರಲ್ಲಿ ಕ್ಲಿಯರ್ ಆಗಿ ಬರೀತಾರೆ ಯುವರ್ ಕ್ಲೈಂಟ್ ಹ್ಯಾಡ್ ಸೋಲ್ಡ್ ರಿಫ್ರಾಕ್ಟರಿ ಬ್ರಿಡ್ಜ್ ಸ್ಟೋನ್ಸ್ ಅಂಡ್ ಎಲೆಕ್ಟ್ರಿಕಲ್ ಕೇಬಲ್ಸ್ ಟು ಸಮ್ ಥರ್ಡ್ ಪಾರ್ಟೀಸ್ ಆನ್ ದೇರ್ ಓನ್ ದಿ ಪ್ರಾಮಿಸಸ್ ದಟ್ ಸೇಲ್ ಪ್ರೊಸೀಡಿಂಗ್ ಅಮೌಂಟಿಂಗ್ to rupees 1,28,55,220,000 would be credited to my clients account directly by their parties, but till that it is not realized. That means, sir, how many of you, sir, H1 help me, you know, ಎಲ್ಲೂ ಇಟ್ಟಿಗೆ ವಯವನ್ನು ಮಾಡಿದ ದುಡ್ಡನ್ನು ನೀವು ಮೂಟೆಯವರಿಗೆ ಮಾರಿ ಕೊಡ್ತೇನೆ ಅಂತ ಹೇಳಿದ್ರೆ ಅದು ಇದುವರೆಗೂ ನೀವು ಕೊಟ್ಟಿಲ್ಲ ಅಂತ ಅದಕ್ಕೆ ಅರ್ಥ ಎಲ್ಲ ಮಾಡಿದ್ದಾರೆ ಬ್ರಿಡ್ಸ್ ಅನ್ನು ಮಾಡಿದ್ದಾರೆ ಎಲ್ಲವನ್ನೂ ಮಾಡಿದ್ದಾರೆ ಇಟ್ಸ್ ಎ ಡಾಕ್ಯುಮೆಂಟ್ ಅದು ಲೀಗಲ್ ನೋಟಿಸ್ ದಿಸ್ ಶುಡ್ ಬಿ ಕನ್ಸಿಡರ್ ಅಂತ ನನಗೆ ಆ ದಾಖಲಾತಿ ಒದಗಿಸ್ತೇನೆ ಎಲ್ಲೂ ಕೂಡ ಇದನ್ನು ಮಾಡಿಲ್ಲ ಮತ್ತೆ ಇದ್ರ ಬಗ್ಗೆ ಎನ್ಕ್ವೈರಿ ಆಗಬೇಕು ಇದು ಎಲ್ಲಿಯೂ ಕೂಡ ಪ್ರೊಸೀಡ್ಮೆಂಟ್ ಅಥವಾ ಇದರಲ್ಲಿ ಎಲ್ಲಿಯೂ ಕೂಡ ಬಂದಿಲ್ಲ ರಿವಾಯಿಂಗ್ ಆದ್ರೆ ಈ ವಿಚಾರಗಳು ಬಂದಿಲ್ಲ ಅಂತ ನಾನು ಹೇಳುತ್ತೇನೆ. ಈಗ ನಿಮ್ಮ ಅಧ್ಯಕ್ಷತೆಯಲ್ಲಿ ಸಮಿತಿಯಲ್ಲಿ ಕೂಡ ಈ ವಿಚಾರವನ್ನು ಮರೆಮಾಚಿದ್ದಾರೆ. ನಾನು ದಾಖಲಾತಿಗಳನ್ನು ತಮಗೆ ಕೊಡ್ತಾ ಇದ್ದೇನೆ ಪರಿಶೀಲನೆ ಮಾಡಿಸ್ತೇವೆ. ಈಗ ಇದು ಲೆಕ್ಕ ಪರಿಶೋಧಕರ ವರದಿ ಮತ್ತು ಲೆಕ್ಕಪತ್ರಗಳ ಬಗ್ಗೆ
ಅಂಗೀಕರಿಸುವ ಬಗ್ಗೆ ಈಗಾಗಲೇ ಚರ್ಚೆ ಆಗಿರುವುದರಿಂದಾಗಿ ಮುಂದಿನ ನನಗೆ ಮುಜೇಕಿ ಬಂದಂಗಿದೆ. ಇದು ಕೃಷಿ ಮೀಟಿಂಗ್ ಇದೆ, ಆದ್ರಿಂದ ನಂದೇ ಏನ್ ಮಾಡ್ಬೇಕು, ಇದನ್ನೇನು ಏನ್ ತನಿಖೆ ಬೇಕು, ಯಾವ ಆಫೀಸರ್ ತನಿಖೆ, ಅದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ಅದ್ರ ಬಗ್ಗೆ ಹೊರಟಿ ಏನು ಆಕ್ಷನ್ ತಗೊಳ್ಬೇಕು ಅದನ್ನು ಮಾಡಿ. ಅದರ ಜೊತೆ ನಾರಾಯಣ ಈ ಸಂಸ್ಥೆ, ಈ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಎನ್ನುವುದು ಇಂದಿನ ಹಿರಿಯವರು ಹಿರಿಯ ರೈತರು ಮಾಡಿ ಹೋಗ್ತಾರೆ. ನಾವು ಮುಂದಿನ ಜನರೇಷನ್ ಅಭಿವೃದ್ಧಿ ಬಗ್ಗೆ ಒಂದು ಒಂದು ಗಮನ ಹರಿಸಿ. ನೀವು ಅಧಿಕಾರಿ ಮಾಡಿದ್ರೆ ಈಗ ಯಾರಿಲ್ಲ, ನೀವೇ ಒಂದು ಅಭಿವೃದ್ಧಿ ಮಾಡಿ, ಸಕ್ಕರೆ ಕಾರ್ಖಾನೆ ಅಥವಾ ಬೇರೆ ಏನಾದರೂ ಮಾಡಿ, ಅಭಿವೃದ್ಧಿ ಮಾಡಿ. ನಮ್ಮವರು ಮನವಿ ಬೇಡ, ನಾನು ಇದರ ಮುಂದಿನ ಬಗ್ಗೆ ಮಾತಾಡ್ತಾ ಇದ್ರೆ ಅವ್ರ ಬಗ್ಗೆ ಯಾಕೆ ತಗೊಳ್ಳಿ, ನೀವು ಅದ್ರ ಬಗ್ಗೆ ಏನ್ ಮಾಡಿ, ನೀವು ಅಭಿವೃದ್ಧಿ ಮಾಡೋದೊಂದು ಅವಕಾಶ ಮಾಡಿಕೊಡಿ. ರೈತರಿಗೆ ಬೇಕಾಗುತ್ತಿದೆ ಈ ವ್ಯವಹಾರ ಉದ್ಯೋಗ ನಡ್ಕೊಂತ ಹೋಗ್ಲಿ, ಒಳಗಾಕೋರು ಒಳಗಾಗ್ಲಿ, ಹೊರಬರು ಹೊರಬರ್ಲಿ. ಆದ್ರೆ ಇದು ಈಗ ಅವ್ರು ಹೇಳಿದ್ರಲ್ಲ, ಇದು ಮಾಡ್ಬೇಕಾದ್ರು ಮುಂದೆ ಮಾಡೋದ್ರಲ್ಲಿ ಮಾಡ್ಬೇಕಾಗಿ ಅತ್ಯಂತ ಪ್ರಮುಖ ಕರ್ತವ್ಯ ನಮ್ಗೆ ರೈತರು. ಅದು ಅದರಿಂದ ದಯವಿಟ್ಟು ನೀವು ಸಜೆಷನ್ ತುಂಬಾ ಒಳ್ಳೆಯದೇ, ಆ ಅನುಭವಿನಿಂದ ತಾವೆಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ. ಹೌದು, ಆದ್ರೆ ಅನೇಕ ಕಾರಣಗಳಿರುತ್ತೆ ಒಂದು ಸಂಸ್ಥೆ ಹಾಳಾಗೋದಕ್ಕೆ, ಇಂಥದ್ದೇ ಅಂತ ನಾವು ಒಟ್ಟು ಮಾಡೋದಕ್ಕಾಗುದಿಲ್ಲ, ಸಾಕಷ್ಟು ಕಾರಣಗಳು ಹಿಂದೆ ಇರುತ್ತೆ. ಅದರಿಂದ ಒಮ್ಮೆ ಅಷ್ಟು ಎತ್ತರಕ್ಕೆ ಬೆಳೆದಿರುವಂತಹ ಸಂಸ್ಥೆ ಅಷ್ಟೆಲ್ಲ ಇದ್ದದ್ದು ಈಗ ಸಂಪೂರ್ಣವಾಗಿ ಹೋಗಿದೆ, ಆಸ್ತಿ ಮಾತ್ರ ಜಮೀನು ಮಾತ್ರ ಇರುವುದು. ಖಂಡಿತ ಅದನ್ನು ರೈತರಿಗೆ ತಾವುಗಳು ಸಲಹೆಗಳನ್ನು ಕೊಡಿ, ಯಾವ ರೀತಿಯಲ್ಲಿ ಬೆಳೆ ಒಂದು ಅಭಿವೃದ್ಧಿ ಪಥದಲ್ಲಿ ಅಥವಾ ಮುಂದಕ್ಕೆ ಸಾಲ ತಗೊಂಡು ಹೋಗ್ಬೋದು ಅಂತ. ಹಾಗಾಗಿ ನನಗೆ ಗೊತ್ತಿರೋ ಮಟ್ಟಿಗೆ ಸಾಕಷ್ಟು ಹಿಂದೆ ಸಭೆಗಳಾಗಿದೆ, ಸರ್ಕಾರದಿಂದ ಅಧಿಕಾರಿಗಳು ಬಂದು ಇಲ್ಲಿನ ಸಚಿವರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಎಲ್ಲ ಸಾಕಷ್ಟು ಚರ್ಚೆ ಮಾಡಿ ಏನ್ ಮಾಡ್ಬೋದು ಅಂತ ಚರ್ಚೆ ಆಗಿದೆ. ಬಟ್ ಅದು ಏನು ಕೂಡ ಫಲಪ್ರದ ಆಗಲಿಲ್ಲ. ಅದರಿಂದಾಗಿ ಅದನ್ನು ಪ್ರಾಯಶಃ ಸಕ್ಕರೆ ಕಾರ್ಖಾನೆಯಾಗಿ ಮುಂದುವರಿಸುವುದು ಸಾಧ್ಯ ಅಂತ ಗೊತ್ತಿಲ್ಲ. ಬೇರೆ ಯಾವ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಏನು ಅದನ್ನು ಮಾಡ್ಬೋದು ಅಂತ ಖಂಡಿತ ತಾವುಗಳ ಸಲಹೆ ಕೊಡಿ, ನಾವು ಸರ್ಕಾರಕ್ಕೆ ಕಳಿಸ್ತೀವಿ. ಸರ್ಕಾರದ ಹಂತದಲ್ಲಿ ಅದಕ್ಕೆ ಒಂದು ಕ್ರಮ ಹಾಕೋದಕ್ಕೆ ನೋಡ್ಬೋದು, ಯಾವ ರೀತಿಯಲ್ಲಿ ಅದನ್ನು ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದನ್ನು ಬೆಳೆಸ್ಬೋದು ಅಂತ ಅಥವಾ ಮುಂದಿನ ದಿನ ಕಟ್ಬೋದು ಅಂತ ಚರ್ಚೆ ಮಾಡ್ಬೋದು. ನನ್ನ ತಂದೆ ಕೂಡ ಪ್ರಕಾಶನ್ ಶೆಟ್ಟಿ ಹೇಳಿದ, ನನ್ನ ತಂದೆ ಕೂಡ ಕಬ್ಬನ್ನು ಬೆಳೆದ. ನಾನು ಒಂದು 4-5 ವರ್ಷ ಇರುವಾಗ ನನ್ನ ತಂದೆ ಜೊತೆ ಒಂದು ರಾತ್ರಿ ಮಲಗ್ತಾ ಇದ್ದ, ಯಾಕಂದ್ರೆ ಪ್ರಕಾಶನ್ ಶೆಟ್ಟಿ ಎಲ್ಲ ಗೊತ್ತುಂಟು. ವಾಹನ ಲಾರಿ ಸಿಗ್ತಾ ಇಲ್ಲ, ಲಾರಿ ಗೋಸ್ಕರ ರಾತ್ರಿ ಮಲಗಿ ಅಲ್ಲಿ ಬೆಳಿಗ್ಗೆ ಲಾರಿ ಸಿಗ್ತಾರೆ, ನನ್ನನ್ನು ಲಾರಿ ಬರ್ಸುದು, ಓಡಿಸ್ಕೊಂಡು ತಗೊಂಡು ಸುಲಿ ಹೋಗುದು, ತದನಂತರ ಪೇಮೆಂಟ್ ಕೂಡ ಹಾಗೆ. ಆದ್ರೆ ಬಾರಿ ಬೇಸರ ವಿಚಾರ ಅಂತ ಹೇಳಿದ್ರೆ, ಬೇರೆ ಜಿಲ್ಲೆಯಲ್ಲಿ ಸಕ್ಕರೆ ಕಾರ್ಖಾನೆ ಹಣ ಕೊಟ್ಟರೆ ರೈತರಿಗೆ ಮೋಸ ಮಾಡಿ ಹೀಗೆ ಮಾಡಿದ್ರೆ ಇಷ್ಟು ಬೆಂಕಿ ಹಾಕಿ ಏನೋ ದೊಡ್ಡ ಆಗ್ತಿತ್ತು. ಉಡುಪಿ ಜಿಲ್ಲೆಯವರು, ದಕ್ಷಿಣ ಜಿಲ್ಲೆಯವರು, ಬುದ್ಧಿವಂತ ಜಿಲ್ಲೆ ಆಗಿಗೋಸ್ಕರ ಇಲ್ಲಿ ನಂತರ ನಾವು ಅದ್ರ ಬಗ್ಗೆ ಏನು ದೊಡ್ಡ ಹೋರಾಟ ಮಾಡಿಲ್ಲ, ಬೇರೆ ಬೇರೆ ಹೋರಾಟ ದೊಡ್ಡ ಹೋರಾಟ ಮಾಡಿ ವೈಭವಿಕ ದಕ್ಷಿಣ ಕನ್ನಡ ಜಿಲ್ಲೆ ಸಕ್ಕರೆ ಆಗ್ತಾರೆ. 79ರಲ್ಲಿ ಸನ್ಮಾನ್ಯ ಗುಂಡೂರಾವ್ ಅವರು ಮತ್ತೆ ಮುಖ್ಯಮಂತ್ರಿ ಆಗಿರುವಾಗ ವಾರಾಯಿ ಮತ್ತೆ ಸಕ್ಕರೆ ಕಾರ್ಖಾನೆಗೆ ಒಂದು ವರ್ಷದ ಸ್ಥಾಪನೆ ಮಾಡಿದ್ರು. ವಾರಾಯಿ ಇವತ್ತು ಆಮೇಲೆ ಸಾಕ್ತಾ ಇದೆ, ಸಕ್ಕರೆ ಕಾರ್ಖಾನೆ ಬಾಗಿಲು ಮುಚ್ಚಿದೆ. ನನ್ನ ಇದಿಷ್ಟೇ, ಇವಾಗ ತನಿಖೆ ಆಗ್ತಾ ಇರೋ ನ್ಯಾಯಾಲಯದ ವ್ಯವಸ್ಥೆಯಲ್ಲಿದೆ. ನಾನು ನ್ಯಾಯವಾದಿಯಾಗಿ ನಾನು ಅದ್ರ ಬಗ್ಗೆ ಮಾತಾಡಲು ಸೂಕ್ತ ಅಂತ ನನ್ನ ಭಾವನೆ. ನನ್ನ ಬೇಡಿಕೆ ಇವಾಗ ಅದೇ ನಾನು ಅಭಿಷೇಕೇನ್ ಹೇಳಿದ್ದೇನು, ಸುಮಾರು 100 ಎಕರೆ ಜಾಗ, ಈ 100 ಎಕರೆ ಜಾಗ ಬೆಳೆ ಬಾರುವ ಜಾಗ ತುಂಬಾ ಜನರಿಗೆ ಮೇಲ್ಕೊಂಡಿದೆ. ಯಾವುದೇ ಕಾರಣಕ್ಕೂ ಆ ಜಾಗ ಬೇರೆಯವರಿಗೆ ಪರವಾದ ಆಗಿದೆ, ಅದು ಸರ್ಕಾರದ ಆಸ್ತಿ, ರೈತರ ಆಸ್ತಿ ಆಗಿರ್ಬೇಕು ಅಂತ ನಾನು ಆಯ್ಕ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗಾಗಲೇ ಸಕ್ಕರೆ ಕಾರ್ಖಾನೆ ಮೇಲೆ ತುಂಬಾ ಋಣಭಾರ ಇದೆ, ಋಣಭಾರ ಅಂತ ಹೇಳಿದಾಗೆ ಈಗ ಸಂಪೂರ್ಣವಾಗಿ ಮುಕ್ತವಾಗಿದೆ, ಅದು ಕೂಡ ಒಂದು ಸಂತೋಷದ ವಿಚಾರ. ನೀವಾಗ ಇವಾಗ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡುವುದು ಸೂಕ್ತ ಇರುವಂತ ಬಗ್ಗೆ ಮಾತಾಡಿದ್ವಿ. ನಾವು ತುಂಬಾ ಸಕ್ಕರೆ ಕಾರ್ಖಾನೆ ನೋಡ್ಕೊಂಡು ಬಂದವರು. ನನ್ನ ಪ್ರಕಾರ ಸಕ್ಕರೆ ಕಾರ್ಖಾನೆ ಅಂದ್ಕೊಳ್ಳಿ ಕೇವಲ ಸಕ್ಕರೆ ಮತ್ತು ಸಕ್ಕರೆ ಕಾರ್ಖಾನೆಯ ಒಂದು ಉದ್ಯಮ ಅಲ್ಲ, ಸಕ್ಕರೆ ಕಾರ್ಖಾನೆ ಮೂಲಕ ಇಥೆನಾಲ್ ಬರ್ತದೆ. ಇವತ್ತು ಇದು ಪೆಟ್ರೋಲಿಯಂ ಪ್ರಾಡಕ್ಟ್ ನಲ್ಲಿ ಅತಿ ಹೆಚ್ಚು ಉಪಯೋಗಿಸುವಂತಹ ಒಂದು ಬೈ ಪ್ರಾಡಕ್ಟ್ ಇದೆ, ಅದು ಇಥೆನಾಲ್. ಇಥೆನಾಲ್ ಫ್ಯಾಕ್ಟರಿಯನ್ನು ಕೂಡ ಇಲ್ಲಿ ಪ್ರಾರಂಭ ಮಾಡಬಹುದು.
ಮೊನಾಸಿಸ್ನ ಮುಖಾಂತರ ಏನು ಮದ್ಯ ತಯಾರಿಕೆಗೂ ಬೇರೆ ಬೇರೆ ಔಷಧಿ ತಯಾರಿಕೆಗೂ ಬೇಕಾದ ಸ್ಪಿರಿಟ್ ಏನಿದೆ ಅದು ಮೊನಾಸಿಸ್ನ ಮೂಲಕ ತಯಾರು ಮಾಡುವಂತಹ ಸ್ಪಿರಿಟ್ ಸ್ಪಿರಿಟ್ ನ ಒಂದು ಕಂಪನಿಯನ್ನು ಕೂಡ ತಯಾರು ಮಾಡಬಹುದು. ಮುಂದೆ ಏನು ಅಂತ ಹೇಳುವಂತದ ಬಗ್ಗೆ ಪ್ರಸ್ತಾಪ ಬಂದು ನಾವು ರೈತರಾಗಿ ನಮ್ಮ ಬೇಡಿಕೆ ಇಷ್ಟೇ. ಇಲ್ಲಿ ಬಹುದೊಡ್ಡ ಸಾಲ ಸರ್ಕಾರದ ಇದೆ, ಸಾಲ ಹಣ ಮುಕ್ತಿ ಆಗಿಲ್ಲ. ಸರ್ಕಾರದಿಂದ ನೀನು ಹಿಂದೆ ಸರ್ಕಾರ ಬ್ಯಾಲೆನ್ಸ್ ಶೀಟ್ ಬಂದಿದೆ. ಆದರೆ ನಮ್ಮ ಉದ್ದೇಶ ರೈತರ ಉದ್ದೇಶ ಇದು ಸರ್ಕಾರ ರೈತರ ಒಂದು ವ್ಯವಸ್ಥೆಯಾಗಿ ಹಿಂದುಳಿದಂತೆ ಯಾವುದೇ ಆಸ್ಪತ್ರೆ ಇಂಡಸ್ಟ್ರಿ ಮತ್ತೊಂದು ಇನ್ನೊಂದು ಖಾಸಗಿಯವರಿಗೆ ಮಾರಾಟ ಮಾಡುವಂಥದ್ದನ್ನು ಇದು ರೈತರಾಗಿ ನಾವು ಒಪ್ಪೋದಿಲ್ಲ. ಏನಾದರೂ ಎಗ್ರೋ ಬೇಸ್ಡ್ ಇಂಡಸ್ಟ್ರಿಗಳು ಅಥವಾ ವೈರಿಗಳು ಬಂದರೆ ಸಕ್ಕರೆ ಕಾರ್ಖಾನೆ ಸಹಿತ ಇಲಾಖೆಗಳಿರಬೇಕು ಅಂತ ಹೇಳಿ ಈ ಮಹಾಸಭೆಯಲ್ಲಿ ನಾನು ರೈತರಾಗಿ ವಿಷಯವನ್ನು ಮಂಡನೆ ಮಾಡ್ತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಇಂಡಸ್ಟ್ರಿ ಇಂಡಸ್ಟ್ರಿ ಯಾರನ್ನು ನಾನು ಕೊಟ್ಟಂಥದ್ದು ಅದನ್ನು ಸ್ಮಾರ್ಟ್ಸ್ಕೇಲ್ ಇಂಡಸ್ಟ್ರಿಗೋ ಅಥವಾ ಕೃಷಿ ಬೇಸ ಅಲ್ಲದಂಥ ಮೇಲೆ ಆಸ್ಪತ್ರೆಗಳು ಮತ್ತೊಂದು ಕೊಡೋದಕ್ಕೆ ನಾನು ಮತ್ತು ನಮ್ಮ ಅನೇಕ ರೈತರು ಇಲ್ಲಿ ವಿರೋಧ ಮಾಡ್ತಾರೆ ಅಂತ. ಯಾಕಂದರೆ ನಾವು ಈ 100 ಎಕರೆಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಹೋರಾಟವನ್ನು 40 ವರ್ಷಗಳಿಂದ ಮಾಡ್ಕೊಂಡು ಹೋಗಿದ್ದೇವೆ. ಮತ್ತು ಆ ಕಾರಣಕ್ಕಾಗಿ ಸರ್ಕಾರವೇ ಬೇರೆ ಉದ್ದೇಶ ಅನ್ಯ ಉದ್ದೇಶ ರೈತರಿಗೆ ಸಂಬಂಧಪಟ್ಟ ಉದ್ದೇಶಕ್ಕೆ ಇದು ಉಳಿಬೇಕು. ಯಾವುದೇ ಕಾರಣಕ್ಕೂ ಅದಕ್ಕೆ ಹೋಗಬಾರದು ಹೇಳಿ ನಾವು ರೈತ ಪರವಾಗಿ ನಾನು ನಿರ್ಣಯವನ್ನು ಮಂಡಿಸ್ತೇನೆ. ಅದರ ಜೊತೆಯಲ್ಲಿ ತಾವು ಕೂಡ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಇದಕ್ಕೆ ಒಂದು ತಂತ್ರ ಸಮಿತಿಯನ್ನ ರೈತರನ್ನ ಮತ್ತೆ ನಾವು ಏನನ್ನು ಮಾಡಬಹುದು ವಯೋಗಳಾಗಿ ಏನನ್ನು ಮಾಡಬಹುದು ಸಕ್ಕರೆ ಭವಿಷ್ಯವನ್ನು ಮಾಡಲಿಕ್ಕೆ ಆಗ್ತದ. ಅದರದಲ್ಲಿ ನಾವು ನೋಡಿದ್ದೇವೆ ಬಾಳೆ ಮಾರ್ಕು ಮತ್ತೊಂದು ಕೃಷಿ ಪರಿಚಯ ಬೇಕಾದಷ್ಟು ಕೃಷಿ ತಂತ್ರಜ್ಞಾನ ಕೂಡ ನಮಗಿದೆ. ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ರೈತರಿಗೆ ಆದಾಯ ಬೇಕಂತಹ ಇದು ಮಾಡಿಕೊಳ್ಳಿಕ್ಕೆ ಇದು ಉಳಿಸ್ಕೊಳ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಮೆಟಲ್ ಸ್ಟ್ಯಾಂಪ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಇದೆ, ಮೆಟಲ್ ಸ್ಟ್ಯಾಂಪ್ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅವರಂತ ಒಂದು ಕನ್ಸಲ್ಟ್ ಮಾಡಬೇಕಾದ್ರೆ ಕೋಟಿ ಗಟ್ಟಲೆ ವ್ಯವಹಾರ ಮಾಡೋದು ಅದನ್ನ ತಮ್ಮ ಕೂಡ ಅವಾಯ್ಡ್ ಮಾಡ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಉದ್ದೇಶ ಬಹಳ ಗೌಪ್ಯವಾಗಿ ಕಂಡಿರೋದು. ಇಷ್ಟೆಲ್ಲ ಆಗ್ತದೆ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ. ಇಷ್ಟೆಲ್ಲ ಈ ಮಟ್ಟಕ್ಕೂ ರೈತ ಸಂಘ ಒಂದು ಅಲ್ಲದೆ ಹೋಗಿದ್ರೆ ನಾವು ಇಷ್ಟು ಭಾಷಣ ಮುಟ್ಟೆ ಹೊತ್ತು ಯಾರು ಮನೆಯಲ್ಲಿ ಕೆಲಸ ಮಾಡೋರು ಒಬ್ಬರು ಇಲ್ಲ ಮುಟ್ಟಿದ್ರೆ ನಮಗೇನು ಅಂತ ಹೇಳೋ ಭಾವನೆ ತುಂಬ ಜನ ಇದ್ದಾರೆ. ಏನು ರೈತ ಸಂಘ ಅಭಿವೃದ್ಧಿ ಒಂದು ಪ್ರಯತ್ನ ಮಾಡಿ ನಡೀತಾ ಇದೆ. ಎರಡನೇದು ಇಥನಾಲ್ ಪ್ರೊಡಕ್ಷನ್ಗೆ ಒಂದು ಡಸ್ಟಿನ್ ಆಪ್ಷನ್ ಇದೆ ಪೆಟ್ರೋಲಿಯಂ. ಯಾಕಂದ್ರೆ MRPL ಭಾಳ ಹತ್ತಿರ ಇದೆ ನಮಗೆ. ಅದು ಬ್ಲೆಂಡಿಂಗ್ ಪೆಟ್ರೋಲಿಯಂ ಫ್ಯಾಕ್ಟ್ರಿ ಇರೋದ್ರಿಂದ ನಾವು ಇಥನಾಲ್ ಪ್ಲಾಂಟ್ ಅನ್ನು ಬ್ರಹ್ಮಾವರ ಸಿಟಿ ಹತ್ರ ಅಥವಾ ಟೌನ್ ಹತ್ರ ಮಾಡಲಿಕ್ಕೆ ಸಾಧ್ಯವ ಪರಿಸರ ಮಾಲಿನ್ಯವರು ಒಪ್ತಾ ಸುಮ್ಮನೆ ಯಾವುದೋ ಒಂದು ರಿಪೋರ್ಟಿಂಗ್ ನೋಡ್ಕೊಂಡು ನಾವು ಇಥನಾಲ್ ಮಾಡ್ತೇವೆ ಅದು ಮಾಡ್ತೇವೆ ಅಂತ ಒಂದು ಹೇಳ್ಬೋದು. ಆದರೆ ಪರಿಸರ ಇಲಾಖೆಯಿಂದ ಇವರು ಪರ್ಮಿಷನ್ ತಗೊಂಡ್ರೆ ಅದನ್ನ ಕ್ಷಮೆ ಕೇಳ್ತೇನೆ ಸಾಮೂಹಿಕವಾಗಿ ಸಾಧ್ಯ ಇಲ್ಲ. ಗುಜರಿಯಲ್ಲಿ ಬಿಟ್ಟು ಹೋಗಿರ್ತಕ್ಕಂಥ ಕಾರ್ಖಾನೆಯ ಫೌಂಡೇಶನ್ ಏನಿದೆ ಸುಮಾರು 1-1.5 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಫೌಂಡೇಶನ್ ಅಲ್ಲಿಂದ ಕಳವಾಗಿದೆ. ಅದು 2022-23 ಸಾಲಿನ ಮಹಾಸಭೆ ವರದಿಯಲ್ಲಿ ಕೂಡ ಬಂದಿಲ್ಲ. ಆದರೆ ಆ ಕಳವಾಗಿರ್ತಕ್ಕಂಥ ಅಥವಾ ಬಂದಿರತಕ್ಕಂಥ ಹಣ ಕಾರ್ಖಾನೆಗೆ ಜಮಾ ಆಗಿಲ್ಲ. ಅದು ಟೆಂಡರ್ ಪಡೆದವರು ತಗೊಳ್ಳಿಲ್ಲ, ಕಾರ್ಖಾನೆಗೂ ಜಮಾ ಆಗಿಲ್ಲ. ಆದರೆ ಇದು ತನಿಖೆಯಲ್ಲೂ ಕೂಡ ಈ ಪ್ರಕರಣ ಇಲ್ಲ. ಆದ್ದರಿಂದ ಈ ಏನು ಕಲ್ಲನ್ನು ಕಿತ್ತು ಮಾರಾಟ ಮಾಡಿದ್ದಾರೆ ಈ ಬಗ್ಗೆ ಸಮಗ್ರ ಪೊಲೀಸ್ ತನಿಖೆ ಆಗಬೇಕಂತೇಳಿ ನಾನು ಈ ಮಾತುಕತೆಯಲ್ಲಿ ಹೇಳಿಕೊಡ್ತೇನೆ. ಇಡೀ ಜಿಲ್ಲೆಯ ರೈತರ ಪರವಾಗಿ ನಾನೊಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಬಹುಶಃ ಈ ಸಕ್ಕರೆ ಕಾರ್ಖಾನೆ ಇಲ್ಲಿ ಹಿಂದಿನ ಆಡಳಿತ ಕಮಿಟಿಯ ಅವ್ಯವಹಾರದ ಬಗ್ಗೆ ಎಲ್ಲ ತುಂಬ ಹಿರಿಯರು ಮಾತಾಡಿದರು. ಅದರ ಬಗ್ಗೆ ಈಗಾಗಲೇ ನಮ್ಮ ಮಾನ್ಯ ಪ್ರತಾಪ್ ಚಂದ್ರಶೇಖರ ನಮ್ಮ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಅದರ ಹಿಂದೆ ಬಹಳಷ್ಟು ಹೋರಾಟಗಳಾಗ್ತು. ಅವರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ ಅದರ ಪೈಪು ಹಣ ಅವ್ಯವಹಾರ ಎಲ್ಲ ವಾಪಸ್ ಅದರ ಸಕ್ಕರೆ ಕಾರ್ಖಾನೆಗೆ ಬರಬೇಕು ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಈ ಜಿಲ್ಲೆಯ ರೈತರು ಅವರಿಗೆ ಅದು ಖಂಡಿತವಾಗಿರುವ ಸರಿಯಲ್ಲಿ ಕಾನೂನು ಹೋರಾಟ ಆಗ್ತಾ ಉಂಟು. ಅದು ಬಿಟ್ಟು ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದೇನೆ ಅಂದರೆ ಈಗ ನಿನ್ನೆ ಮಂಡಿಯಿಂದ ಮೀಟಿಂಗ್ ಉದ್ದೇಶಿಸಿದವಾಗ ಮಾನ್ಯ ನಮ್ಮ ಮಾಜಿ ಅಧ್ಯಕ್ಷರು ನಮಗೆಲ್ಲ ಮಾಹಿತಿ ಕೊಟ್ಟರು, ನಮ್ಮ ಎಲ್ಲ ಸದಸ್ಯರನ್ನು ಬರಲಿ ಕೇಳಿ ಅಂತೇಳಿ ಹೇಳಿದರು. ಅಂದರೆ ಕೆಲವು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಕೆಲವರಿಗೆ ನೋಟಿಸ್ ಕೊಟ್ಟಿರಲಿಲ್ಲ. ಆಗ ನಾವು ನಮ್ಮಲ್ಲಿ ಮಾಹಿತಿಯನ್ನು ಸಂಪರ್ಕ ಮಾಡುವಾಗ
ಮುಗಿದ ತನಕ ಇದರ ಈ ನಮ್ಮ ಸಕ್ಕರೆ ಕಾರ್ಖಾನೆ ರೈತರಿದೆ ಬೆಳೆದು. ಯಾಕಂದ್ರೆ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ 12 ಕೋಟಿ ಕೊಟ್ಟಾಗ ನಮ್ಮ ದೇಶಿ ಸಕ್ಕರೆ ನಮ್ಮ ಮುಖಾಂತರನೇ ಮುಗಿದ ತನಕ ಆ ಸಕ್ಕರೆನ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಅವ್ರನ್ನ ಕರ್ಕೊಂಡು ಬಂದು ಡಿಸ್ಟ್ರಿಬ್ಯೂಟ್ ಮಾಡಿದ್ದೆ. ಇದು ಒಂದು. ಈಗ ನಿನ್ನೆ ಮೀಟಿಂಗ್ ಇರೋದು ಬರ್ಲಿಕ್ಕೆ ಆಗದಿದ್ದ ರೈತರು ಕೂಡ ಆಗದೆಯವರು ಎಲ್ಲ ನಿನ್ನೆಯಿಂದ ಹೇಳ್ತಾ ಇದ್ದಾರೆ ನಮಗೆ ಸಕ್ಕರೆ ಕಾರ್ಖಾನೆ ಪುನರಾರಂಭ ಆಗ್ಬೇಕು. ಯಾಕಂದ್ರೆ ಈ ಬಗ್ಗೆ ನಾವು ಕೃಷಿ ಸಚಿವರನ್ನ ಸಂಪರ್ಕ ಮಾಡಿದಾಗ ಒಂದು ಕ್ವಶನ್ ಬಂದಿತ್ತು, ನಾವು ಪುನಃ ಮಾಡಿದ್ದರಲ್ಲಿ ಕಪ್ಪು ಬೆಳೆಯುವ ರೈತರಿದ್ದ ಬೆಳಿಬಹುದು ಅದಕ್ಕೆ ಬೇಕಾದಷ್ಟು ಕಪ್ಪು ಸಿಗ್ಬೋದು ಎಂಬಂತ ಒಂದು ಕ್ವಶನ್ ಅನ್ನ ಮಾಡಿದ್ರು. ಆದ್ರೂ ನಾವು ಅಲ್ಲಿ ಕೂಡ ಪ್ರಾಮಿಸ್ ಮಾಡಿದ್ರು ಖಂಡಿತವಾಗ್ಲು ಆ ಕಪ್ಪು ನೀವು ಹೊಸದಾಗಿ ನಿಮಗೆ ಕಪ್ಪು ಕಾರ್ಖಾನೆಯನ್ನು ಓಪನ್ ಮಾಡಿಕೊಟ್ಟರೆ ನಾವು ಅದಕ್ಕೆ ಬೇಕಾಗುವ ಕಪ್ಪನ್ನು ಒಪ್ಪಿ ಮ್ಯಾಂಗ್ಳೂರು 2 ಜಿಲ್ಲೆಯವರು ಅದಕ್ಕೆ ಒದಗಿಸಿ ಕೊಡ್ತೇವೆ. ಇದಕ್ಕೆ ರೈತರು ಒಪ್ಪಿದ್ದಾರೆ ಅಂತೇಳಿ ನಾವು ಅವರಿಗೂ ಕೂಡ ಮಾತಾಡಿ ಹೇಳಿದ್ದೇವೆ. ಮೇಡಮ್, ನಿಮಗೂ ಇವತ್ತು ಹೇಳ್ತಾ ಇದ್ದೇವೆ, ನೀವು ಸರ್ಕಾರಕ್ಕೆ ಇವತ್ತೊಂದು ಈ ಮಹಾಸಭೆಯಲ್ಲಿ ನಿರ್ಣಯವನ್ನು ಮಾಡಬೇಕು. ರೈತರಿಗೆ ಆ ಕಟ್ಟಡ ಕಾರ್ಖಾನೆ ಬೇಕು, ಆದರೆ ಅದು ನವೀಕರಣ ಆಗೋದಿಲ್ಲ. ಅದು ಇಲ್ಲಿ ನೀವು ಹೊಸದಾಗಿ ಆಗ್ಬೇಕು. ಈಗಾಗಲೇ ದೇಶಿ ಪೇಪರ್ ಟೈಮಲ್ಲಿ ಹೊಸ ಬಜೆಟ್ ರಿಪೋರ್ಟ್ ಅನ್ನು ಕೇರಳದಿಂದ ಎಲ್ಲ ತರಿಸಿದ್ದಾರೆ, ಎಷ್ಟು ಹಣ ಆಗ್ತದೆ ಎಷ್ಟು ಕೋಟಿ ಆಗ್ತದೆ ಎಂಬುದನ್ನೆಲ್ಲ ಅವರು ಅದಕ್ಕೆ ಪ್ರಿಪೇರ್ ಮಾಡಿದ್ದಾರೆ. ಅದು ಕರೆಂಟ್ ಜನರೇಟ್ ಪವರ್ ಜನರೇಟ್ ಅನ್ನ ಅದನ್ನ ಎಲ್ಲ ಮಾಡುದಂತೇಳಿ ಬರಬಹುದು. ಅದಕ್ಕೆ ನನಗೆ ಒಳ್ಳೆಯ ರಿಕ್ವೆಸ್ಟ್ ಇವತ್ತೊಂದು ನಿರ್ಣಯ ಮಾಡಿಕೊಂಡಿದ್ದಾಗಿ ನಮ್ಮ ಎಲ್ಲ ರೈತರಿಗೆ ಆ 100 ಆಸ್ತಿ ಇರ್ತಾರೆ ಅಥವಾ ರೈತರ ಆಸ್ತಿ ಒಂದು ರೈತರಿಗೆ ಒಪ್ಪಿದ್ದಿಲ್ಲ ನಾನು ರೈತರಿಗೆ ಬೇಕು. ಅದು ಆ ಕಾರ್ಖಾನೆ ಒಂದು ಆ ಕಂಪನಿ ಕಾರ್ಖಾನೆ ಮುಂದುವರಿಸಲಿಕ್ಕೆ ನೀವು ಸರ್ಕಾರಕ್ಕೆ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಕಳಿಸ್ಕೊಡ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಬಹಳಷ್ಟು ಸಮಯ ಅಂತ ಹೇಳಿದ್ರೆ ನಿಮಗಿಂತ ಮೊದಲು ಸಹ ಡಿ ಸಿ ಎ ಬಗ್ಗೆ ರೈಲ್ವೆ ಇಲಾಖೆಗೆ ಲೇಟ್ ವಿನಂತಿ ಮಾಡಿಕೊಡ್ತಾ ಇದ್ದೀನಿ. ನಮ್ಮಲ್ಲಿ 1500 ಸದಸ್ಯರಿದ್ದಾರೆ. ಬಹುಶಃ ನಮ್ಮ ರೈತ ಸಂಘ ಅಂತ ಹೇಳಿದ್ರೆ ಒಂದು ಪಾರದರ್ಶಕ ಸಂಘ, ಅದರಲ್ಲಿ ಪಕ್ಷ ಬೇರೆ ಎಲ್ಲ ಪಕ್ಷಗಳ ಸದಸ್ಯರು ಇರುವಂತಹದ್ದು ನಮ್ಮ ಬಳ್ಳಿ ಜಿಲ್ಲಾ ರೈತ ಸಂಘದಲ್ಲಿ ಮಾತ್ರ ಅಂತ ಹೇಳಿ ನಾನು ಇಚ್ಛೆಪಡ್ತೇನೆ. ಅನುಮಾನ ಅಲ್ಲ. ವಿಕಾಸ ಹೇಳಿದಾಗೆ ವರೈ ಮತ್ತು ಸಕ್ಕರೆ ಕಾರ್ಖಾನೆಗೆ ಒಂದೇ ದಿವಸದಲ್ಲಿ ಫೌಂಡೇಶನ್ ಸ್ಟೋನ್ ಹಾಕಿ ಸಕ್ಕರೆ ಬೆಳೆದು ಮುಂದೆ ಇದು ಸಕ್ಕರೆ ಕಾರ್ಖಾನೆಗೆ ಬೇಕಾದಂತಹ ಬೆಳೆ ಬೆಳೆಯಲಿಕ್ಕೆ ವರಾಯದ ನೀರನ್ನು ಒದಗಿಸುವ ಒಂದು ಹಿನ್ನೆಲೆಯಲ್ಲಿ 35 ವರ್ಷ 40 ವರ್ಷ ನೆನಪಿಗೆ ಇದ್ದಂತಹ ವರಾಯ ಯೋಜನೆಗೆ ಬಹುಶಃ ನಮ್ಮೆಲ್ಲ ರೈತ ಸಂಘದ ಸದಸ್ಯರು 16-17 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿ ಅಲ್ಲಿನ ಎಲ್ಲ ಸಚಿವರನ್ನು ಕರೆಸಿ ಬಹುಶಃ ಮುಖ್ಯಮಂತ್ರಿಗಳ ಕೈಯಲ್ಲಿ ಉದ್ಘಾಟನೆ ಮಾಡಿ ಜನರಿಗೆ ನೀರು ಕೊಡುವ ವ್ಯವಸ್ಥೆಯನ್ನು ಮಾಡಿದವರು ನಮ್ಮ ಸಂಘ ಅಂತ ಹೇಳಿ ನಾನು ಇಷ್ಟಪಡ್ತೇನೆ. ಇವರು ಬಹಳ ದೇಶದ ಸಂಘಕ್ಕೆ ಏನಂತ ಹೇಳಿದ್ರೆ ಸಕ್ಕರೆ ಕಾರ್ಖಾನೆ ಮುಚ್ಚುವರು. ತಾವು ಹೇಳಿದಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ಖಂಡಿತ ಹೊಸ ಸಕ್ಕರೆ ಕಾರ್ಖಾನೆಯನ್ನು ಮಾಡಲಿಕ್ಕಾಗುವುದಿಲ್ಲ. ನಮ್ಮದು ಒಂದು ಸ್ಪಷ್ಟವಾದ ಒಂದು ನನ್ನ ಒಂದು ಈ ವಿನಂತಿ ಮತ್ತು ರೈತ ಸಂಘದ ಮೂಲಕ, ಯಾಕಂತೇಳಿ ಇದರ ಅಧ್ಯಕ್ಷರು ಮಾಜಿ ಸಭಾಪತಿಗಳು ಪ್ರಕಾಶ್ ವಿಶೇಷರು ಬಹುಶಃ ಅವರು ಪದೇ ಪದೇ ಹೇಳ್ತಾರೆ ಈ ನಮ್ಮ ರೈತ ಸಂಘ ಶಾಶ್ವತವಾಗಿರಬೇಕಂತೇಳಿ. ಇವತ್ತು ನೀವು ಬಹಳಷ್ಟು ಹಸಿರು ಶಾಲೆಗಳನ್ನು ನಾವು ನೋಡ್ತೀವಿ. ಬಹುಶಃ ಇವತ್ತು ಏನಾದರೂ ಕೋರ್ಮ ಆಗದಿದ್ರೆ ಅದು ನಾವು ರೈತ ಸಂಘದ ಹೋರಾಟದ ನಾವು ಎಲ್ಲಿಯೂ ಕೂಡ ನಮ್ಮ ಮಿತಿ ಮೀರಿ ಎಲ್ಲೆಲ್ಲಿ ಎಲ್ಲಿಯೂ ಹೋಗುವುದಿಲ್ಲ. ನಾವೆಲ್ಲರೂ ಶಾಸನಬದ್ಧವಾಗಿ ನಾವು ನಮ್ಮ ಪ್ರಶ್ನೆಯನ್ನು ಕೇಳ್ತೇವೆ ವಿನ ಒಳ್ಳೆಯ ದೃಷ್ಟಿ. ಯಾಕಂತ ಹೇಳಿ ಈಗಾಗಲೇ ಸಕ್ಕರೆ ಕಾರ್ಖಾನೆ ಹೇಳಿ 100-150 ಎಕರೆ ಇದೆ ಅಂತೇಳಿ ಈಗಾಗಲೇ ನಮಗೆ ಮಾಹಿತಿ ಬಂದಿದೆ. ಸರ್ಕಾರ ಅದರ ಮೇಲೆ ಕಣ್ಣು ಹಾಕಿದೆ, ಬೇರೆ ಬೇರೆ ಉದ್ದೇಶಕ್ಕೆ ಅದನ್ನು ಉಪಯೋಗಿಸ್ತಾರೆ ಅಂತೇಳಿ. ಬಹುಶಃ ನಾನು ಇವತ್ತು ನೀವು ಅಧ್ಯಕ್ಷತೆ ವಹಿಸಿಕೊಂಡು ನಮ್ಗೆ ಬಹಳ ಖುಷಿಯಾಗಿದೆ. ಬಹುಶಃ ಅಂತ ಭೂಮಿಯನ್ನ ಬೇರೆ ಯಾವ್ದಾದ್ರು ಸರ್ಕಾರದಿಂದ ನಿಮ್ಗೆ ಏನಾದರೂ ಒಂದು ಪತ್ರ ಬಂದ್ರೆ ಅನುಮೋದನೆಗೆ ಬಂದ್ರೆ ದಯವಿಟ್ಟು ಜಿಲ್ಲಾ ನೀವು ಉಡುಪಿ ಜಿಲ್ಲಾ ರೈತರ ಒಂದು ಸಭೆಯನ್ನ ಕರೆದು ತದನಂತರ ನೀವು ನಿರ್ಣಯವನ್ನು ಕೈಗೊಳ್ಳಬೇಕು. ದಯವಿಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಪದೇ ಪದೇ ಹೇಳ್ತಾ ಇದ್ದೇನೆ ನಾನು. ಇದು ಇರ್ರೆಸ್ಪೆಕ್ಟ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಮತ್ತು ರೈತರು. ನಮ್ಮಲ್ಲಿ ಫುಲ್ ಪ್ರಮಾಣ ಅಂದ್ರೆ ಇಡೀ ಪ್ರಮಾಣದ 100% ಪ್ರಮಾಣದ ರೈತರಿಗೆ ಸಂಖ್ಯೆ ಕಡಿಮೆ. ಯಾಕಂತೇಳಿ ನೀವು ಜಿಲ್ಲೆ ಸಣ್ಣ ಸಣ್ಣ ಜಿಲ್ಲೆ ಆಗಿದೆ. ಆದ್ರಿಂದ ನಾನು ನಿಮ್ಮಲ್ಲಿ ಇವತ್ತು ರಿಕ್ವೆಸ್ಟ್ ಮಾಡಬಹುದು, ನಾವು ಏನಂತ ಹೇಳಿದ್ರೆ ನಾನು ನಿಮ್ಮ ಹತ್ರ ಕೇಳ್ತೇವೆ, ಮನೆಯನ್ನು ಮಾಡ್ತೇವೆ, ಬೇರೆಯವರು ಹೊರಿಸಿಕೊಂಡು ಬೇಡ್ತೇವೆ. ಆದ್ರೆ ಅನಿವಾರ್ಯ ಅಲ್ಲದೆ ಈ ಸಕ್ಕರೆ ಕಾರ್ಖಾನೆ ಬಗ್ಗೆ ಅವರ ನಿರ್ಣಯವೂ ಮಾಡಬೇಕು. ನಾವು ತಯಾರಿದೆ ಯಾಕಂದ್ರೆ ಯಾರು ವಿರೋಧ ಅಲ್ಲ, ಖಂಡಿತ ಅಲ್ಲ. ಈಗಾಗಲೇ ತುಂಬಾ ಜನ ಹೇಳಿದ್ರು ಇಲ್ಲಿ ಯಾವ ವ್ಯಕ್ತಿಗಳು ನಮ್ಗೆ ಅಡ್ಡ ಬರುವುದಿಲ್ಲ, ನಮ್ಮ ಖಾಲಿ ವಿಷಯ ಆಗ. ಆದ್ರಿಂದ ಈ ಸಕ್ಕರೆ ಕಾರ್ಖಾನೆಯ ಒಂದು ಸ್ವತ್ತನ್ನು ಉಳಿಸುವಲ್ಲಿ
ತಾವು ಮತ್ತೆ ಏನಾದರೂ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯವನ್ನು ಕೊಡಬೇಕಂತ ಸಂದರ್ಭದಲ್ಲಿ ನಷ್ಟ ಆಗಿದ್ದು ಇಂಥ ಕಾರಣಗಳಿಗೆ ಸಾಧಕ ಬಾಧಕನ ನಾವು ನೋಡ್ಬೇಕಾಗಿದೆ. ನಾಳೆ ಮಾಡಿ ಮತ್ತೆ ಅದು ರೈತರಿಗೆ ಅದರಿಂದ ತೊಂದರೆ ಆಗುದಿದ್ರೆ ಅದನ್ನು ಮಾಡಿ ಪ್ರಯೋಜನ ಏನಾಗುತ್ತೆ? ಮತ್ತೆ ಕಬ್ಬು ಬೆಳೆಯುವವರು ಸ್ಪಷ್ಟವಾಗಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಮುಂದೆ ಬರ್ತಾರೆ ಅನ್ನೋದು ಬೇಕಾಗುತ್ತೆ. ನಾಳೆ ಅಷ್ಟು ಇನ್ವೆಸ್ಟ್ ಮಾಡಿದ ನಂತರ ಕಬ್ಬು ಸಿಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದನ್ನೆಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಇಥೆನಾಲ್ ಮಾಡೋದಕ್ಕೆ ಸಿಟಿ ಹತ್ತಿರ ಇದೆ, ಅದರದ್ದು ವಾತಾವರಣಕ್ಕೆ ಪರಿಸರಕ್ಕಾಗುವ ಒಂದು ತೊಂದರೆಗಳು ಅದು ಕೂಡ ನೋಡಬೇಕಾಗುತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಯಾವತ್ತು ಒಂದು ಖಾಲಿ ಜಾಗ ಇದ್ದಾಗ ಬೇರೆ ಬೇರೆ ಉದ್ದೇಶಗಳಿಗೆ ಸಾಧ್ಯತೆಗಳಿದೆ. ಏನಂದ್ರೆ ಈಗ ಕೆಲವರು ಇದು ಸಭೆ ಯಾವುದು ಇಂಥದೇ ಸಭೆಯಲ್ಲಿ ಚರ್ಚೆ ಆಯಿತು, ಕೈಗಾರಿಕೆ ಮಾಡ್ಬೋದು, ಕೈಗಾರಿಕೆ ಇಲಾಖೆ ಕೊಟ್ರೆ ಕೈಗಾರಿಕೆಗಳು ಬರುತ್ತೆ, ನಮ್ಮ ಜಿಲ್ಲೆಯಲ್ಲಿ ಉದ್ಯೋಗಕ್ಕೆ ಅವಕಾಶಗಳು ದೊರೆಯುತ್ತದೆ ಅಂತ. ಅದೇ ರೀತಿಯಲ್ಲಿ ಫಿಶರೀಸ್ ಏನಾದ್ರೆ ಅಕ್ವೇರಿಯಂ ಮತ್ತೊಂದು ಮಾಡಿದ್ರೆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಚರ್ಚೆನೂ ಕೂಡ ನಡೆದಿದೆ. ಇದು ಇಲ್ಲಿ ಇಂಟರ್ನಲ್ ಸರ್ಕಾರದಿಂದ ಯಾವುದೇ ತೀರ್ಮಾನ ಆಗಿಲ್ಲ. ತಪ್ಪು ಮಾಹಿತಿ ಹೋಗುವಂಥದ್ದು ಬೇಡ. ಯಾವತ್ತೂ ಕೂಡ ಸರ್ಕಾರದಿಂದ ಈ ಬಗ್ಗೆ ಯಾವ ತೀರ್ಮಾನ ಅಥವಾ ನಮಗೆ ಏನು ಕೂಡ ಆದೇಶ ಇದುವರೆಗೆ ಬಂದಿಲ್ಲ, ಅದು ಸ್ಪಷ್ಟ ಇದೆ. ಅದರಿಂದಾಗಿ ನಾನು ತಮ್ಮಗಳ ಹತ್ರ ಮನವಿ ಮಾಡೋದು ಏನಂದ್ರೆ, ಒಂದು ಏನು ಮಾಡಬೇಕು, ಆ ಜಾಗ ಈಗ ಖಾಲಿ ಇದೆ, ಖಾಲಿ ಇದ್ರೆ ಎಲ್ಲರೂ ಕೂಡ ಕೇಳುವವರು ಇರುವಂಥದ್ದು ಇದಕ್ಕೆ ಕೊಡಿ ಅದಕ್ಕೆ ಕೊಡಿ ಅಂತ ನಮಗೂ ಕೂಡ ಪ್ರಸ್ತಾವನೆಗಳು ಮುಂದಿನ ದಿನಗಳಲ್ಲಿ ಬರಬಹುದು. ಆ ಕಾರಣಕ್ಕೆ ಅದನ್ನು ಏನ್ ಮಾಡಬೇಕು ಅಂತ ಒಂದು ಫ್ರೂಟ್ಫುಲ್ ಆಗಿ ಒಂದು ಡಿಸ್ಕಷನ್ ಮಾಡಿ ಇಂಥದ್ದು ಮಾಡಬಹುದು ಅಂತ ಸರ್ಕಾರಕ್ಕೆ ಹೇಳಿದ್ದೆ. ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಮಾಡುವಂಥದ್ದು, ರೈತರಿಗೆ ಅನುಕೂಲ ಆಗುವಂಥದ್ದು, ಅಥವಾ ಬೇರೆ ಬೇರೆ ಸಾವಯವ ಗೊಬ್ಬರ ಮಾಡುವಂತ ಕಾರ್ಖಾನೆ ಮಾಡ್ಬೋದು, ಸಾವಯವ ಫ್ಯಾಕ್ಟ್ರಿ ಮಾಡುವಂಥದ್ದು, ಆರ್ಗ್ಯಾನಿಕ್ ಮಾಡುವಂಥದ್ದು, ಈ ರೀತಿ ತಾವು ಯೋಚನೆ ಮಾಡಿದ್ರೆ ಖಂಡಿತ ಸದಸ್ಯರು ಅದನ್ನು ಸರ್ಕಾರದ ಗಮನಕ್ಕೆ ತರ್ತೀವಿ. ಪ್ರಯಾಸ ನನಗನ್ನಿಸಿದೆ ಇವತ್ತು ತಾವೆಲ್ಲರೂ ತುಂಬಾ ಶಿಸ್ತುಬದ್ಧವಾಗಿ ಶಾಂತಿಯುತವಾಗಿ ಸಭೆಯನ್ನ ನಡೆಸಿಕೊಟ್ಟಿದ್ದೀರಾ. ಒಂದು ಶುಭ ಸೂಚನೆ ಏನಾದರೂ ಒಳ್ಳೇದಾಗಬಹುದು ಅಂತ ನಾನು ಭಾವಿಸ್ತೇನೆ. ತಮ್ಗೆಲ್ಲರಿಗೂ ಕೂಡ ಇಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ, ನಿಜವಾಗ್ಲ ಸಕ್ಕರೆ ಕಾರ್ಖಾನೆ ಬಗ್ಗೆ ತಮಗೆ ಏನ್ ಕಾಳಜಿ ಇದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ. ಇಲ್ಲದೇ ಇದ್ರೆ ಕೆಲವು ಎಷ್ಟೋ ಸಭೆಗಳು ಕೂಡ ಕೋರಂ ಇಲ್ಲದೆ ಆಗಿದೆ, ಕೋರಂ ಇಲ್ಲದೆ ಮುಂದೂಡಲ್ಪಟ್ಟಿದೆ. ಅದನ್ನ ತಾವೆಲ್ಲ ಬಂದಿದ್ದೀರಿ ಇಷ್ಟು ಸಂಖ್ಯೆಯಲ್ಲಿ, ತಮ್ಗೆ ಅದರ ಬಗ್ಗೆ ಇರುವ ಪ್ರೀತಿ ಕಾಳಜಿ ಖಂಡಿತ ಅರ್ಥ ಆಗುತ್ತೆ. ಅದನ್ನು ಸರ್ಕಾರದ ಗಮನಕ್ಕೆ ತರ್ತೇವೆ. ಆ ಜಾಗ ಸಕ್ಕರೆ ಕಾರ್ಖಾನೆ ಯಾವ ರೀತಿ ಮಾಡ್ಬೋದು ಮುಂದೆ ಒಂದು ಸಲಹಾ ಸಮಿತಿ ಸರ್ಕಾರಕ್ಕೂ ಕೂಡ ಮನವಿ ಮಾಡಿಕೊಂಡು ಒಂದಷ್ಟು ಎಕ್ಸ್ಪರ್ಟ್ಸ್ ಅನ್ನು ಸೇರಿಸ್ಬಿಟ್ಟು ಏನು ಫೀಸಿಬಲ್ ಇದೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಖಂಡಿತ ಪ್ರಾಮಾಣಿಕವಾದ ಒಂದು ಪ್ರಯತ್ನವನ್ನು ಎಲ್ಲರೂ ಸೇರಿ ಮಾಡೋಣ.